Hello students, hope you are all safe and healthy, and even your family members also, I hope. Madhuraj here from Deeksha College, DCFL campus, Bangalore. ಮಕ್ಕಳು, ಇವತ್ತು ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ, ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET ಇದೇ ತಿಂಗಳು ಕೊನೆ 28-29 ಅಂದಿದೆ. ಮೊದಲನೇದಾಗಿ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ, ಮುಂದಿನ ದಿವಸ ಅದು ಮರುದಿವಸ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬರುತ್ತೆ. ಇವತ್ತು ನಾನು ನಿಮಗೆ ದಿ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಹೇಗೆ ಮಾಡ್ಕೋಬೇಕು, ಮತ್ತು ಯಾವುದನ್ನು ಜಾಸ್ತಿ ಒತ್ತು ಕೊಟ್ಟು ಓದಬೇಕು, ಯಾವುದನ್ನು ಬಿಡಬೇಕು. ಆ್ಯಕ್ಚುಲಿ ನಾನು ಲೆಕ್ಚರರ್ ಆಗಿ ಬಿಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ, ಬಟ್ ಆದರೂ ಕೊನೆ ಮಿನಿಟ್ ಆಗಿರೋದ್ರಿಂದ, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಗಿರೋದ್ರಿಂದ ಯಾವುದಕ್ಕೂ ನಾವು ಹೆಚ್ಚು ಒತ್ತುವರಿ ಕೊಟ್ಟು ಪಾಠ ಮಾಡಬೇಕು ಅನ್ನೋದು ಮುಖ್ಯ, ಓದೋದು ಮುಖ್ಯ ಆಗುತ್ತೆ. ಹಾಗಾಗಿ ನಾನಿವತ್ತು ಕೆಲವು ಟಿಪ್ಸನ್ನು ಕೊಡ್ತೀನಿ, ಯಾವುದು ಓದಬೇಕು ಯಾವುದು ಓದಬಾರ್ದು ಅಂತ ಮೊದಲನೇದಾಗಿ. ಆಮೇಲೆ ನೀವು ಎಷ್ಟೇ ಚೆನ್ನಾಗಿ ಓದಿದ್ರೂ ಕೂಡ ಕೆಲವು ಟೈಮ್ ಏನಾಗುತ್ತೆ ಅಂದರೆ, ಈ ಎಕ್ಸಾಮಲ್ಲಿ ಟೆನ್ಷನ್ ಅಂದರೆ ಎಲ್ಲರಿಗೂ ಇರುತ್ತೆ, ಕಾಮನ್ ಅದು. ಈ ಟೆನ್ಷನಿಂದ ಕೆಲವು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡ್ತೀವಿ, ಇದರಿಂದ ನಾವು ಸುಮಾರು ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸರ್ ಇದು ನನಗೆ ಗೊತ್ತಿತ್ತು ಸರ್ ಆನ್ಸರ್, ಆರು ತಪ್ಪು ಮಾಡಿಬಿಟ್ಟೆ ಸರ್ ಟೆನ್ಷನ್ ಸರ್ ಅಂತ. ಹಾಗಾಗಿ ಅನವಶ್ಯಕವಾಗಿ ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ, ಅದು ಮೊದಲನೇದು. ಅದಕ್ಕೆ ಎಕ್ಸಾಮಲ್ಲಿ ಏನೇನು ರೀತಿ ಏನೇನು ಫಾಲೋ ಮಾಡಬೇಕು ಇದನ್ನೆಲ್ಲ ನಾನು ಹೇಳ್ತೀನಿ. ತದನಂತರ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಇದೇ ಕ್ವಶನ್ಸ್ ಬರುತ್ತೆ ಅಂತ ಖಂಡಿತ ನಾನು ಹೇಳ್ತಿಲ್ಲ, ಈ ತರಹ ಕ್ವಶನ್ಸ್ ಬರುತ್ತೆ. ಆಯಿತಾ ಮಕ್ಕಳೇ, ಮೊದಲನೇದಾಗಿ ನಾವು ಇವಾಗ ಏನು ಮಾಡಬೇಕಪ್ಪ, ಯಾವುದನ್ನ ಓದಬೇಕು ಯಾವುದು ಓದಬಾರ್ದು ಅಲ್ವಾ. ಇರೋದೆಲ್ಲ ಈಗ ಬಯಾಲಜಿ ತೊಗೊಂಡ್ರೆ ನಾವು ಫಸ್ಟ್ ಇಯರಲ್ಲಿ 22 ಚಾಪ್ಟರ್ ಇದೆ, ಸೆಕೆಂಡ್ ಇಯರಲ್ಲಿ 16 ಚಾಪ್ಟರ್ ಇದೆ. ಇರೋ ಟೈಮಲ್ಲಿ 38 ಓದೋಕ್ಕಾಗತ್ತಾ? ಓದ್ಬೋದು ಖಂಡಿತ, ಬಟ್ ಬಯಾಲಜಿ ಒಂದೇ ಇಲ್ವಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ ಎರಡೂ ಇದೆ. ಹಾಗಾಗಿ ಮೂರನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಮ್ಯಾಥ್ಮೆಟಿಕ್ಸ್ ಇದೆ, ನಾಲ್ಕನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಓದಬೇಕು. ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಕೆಲವು ಚಾಪ್ಟರ್ಸು ಇಂಪಾರ್ಟೆಂಟ್ ಅಂತ ನಾನು ಏನು ಮಾಡಿದ್ದೀನಿ ಇಲ್ಲಿ, ಗ್ರೂಪ್ 1 ಚಾಪ್ಟರ್ಸ್, ಇದಕ್ಕೆ ಜಾಸ್ತಿ ಸಮಯ ಕೊಡಿ, ಗಮನ ಕೊಡಿ, ಹೆಚ್ಚು ಮಾರ್ಕ್ಸ್ ಬರುತ್ತೆ. ಕಡಿಮೆ ಚಾಪ್ಟರ್ಸ್ ಓದಿ ಹೆಚ್ಚು ಮಾರ್ಕ್ಸ್ ಬರುವಂತಹ ಚಾಪ್ಟರ್ಸು ಗ್ರೂಪ್ 1ನಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಗ್ರೂಪ್ 2ಲಿ ಮೀಡಿಯಂ ಅಂದರೆ 2 ಮಾರ್ಕ್ಸು 1 ಮಾರ್ಕ್ಸ್ ಬರುವಂಥದ್ದು, ಕೆಲವು ಚಾಪ್ಟರ್ಸ್ನ ಸದ್ಯದ ಮಟ್ಟಿಗೆ ಇಗ್ನೋರ್ ಮಾಡಬಹುದು. ಆಮೇಲೆ ಫಸ್ಟ್ ಇಯರಲ್ಲಿ 22 ಚಾಪ್ಟರ್ ಇದೆ ಮಕ್ಕಳೇ, ಅದರಲ್ಲಿ 15 ಕ್ವಶನ್ ಬರುತ್ತೆ. ಹಾಗಾಗಿ ಕೆಲವು ಚಾಪ್ಟರ್ಸಲ್ಲಿ ಕ್ವಶನ್ಸ್ ಬರೋದೇ ಇಲ್ಲ. ಸೊ ಇದು ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತೂ ನಾವು ಹಳೆಯ ವರ್ಷಗಳನ್ನೆಲ್ಲ ನೋಡಿ ಒಂದು ಅನಾಲಿಸಿಸ್ ಮಾಡಿ ಒಂದು ಆ್ಯಾವ್ರೇಜ್ ಮಾರ್ಕ್ಸ್ ಅಂತ ಮಾಡಿದ್ದೀವಿ. ಅದ್ರ ಬಗ್ಗೆ ಫಸ್ಟ್ ನಾನು ಮಾತಾಡ್ತೀನಿ ಕೆಲವು ಹೊತ್ತು. ಅದಾದ ನಂತರ ಗ್ರೂಪ್ 1 ಯಾವುದು, ಗ್ರೂಪ್ 2 ಯಾವುದು, ಗ್ರೂಪ್ 3 ಯಾವುದು, ಫಸ್ಟ್ ಪಿ ಸಿಲಿ ಯಾವುದು ಓದಿದ್ರೆ ಬೆಟರು, ಯಾವುದನ್ನು ಇಗ್ನೋರ್ ಮಾಡಬೇಕು, ನನ್ನಂಗೆ ಕೇಳಿದ್ರೆ ಯಾವುದು ಇಗ್ನೋರ್ ಮಾಡಬಾರ್ದು, ಬಟ್ ಇವಾಗಿರೋ ಪರಿಸ್ಥಿತಿಲಿ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸರಿನಾ ಮಕ್ಕಳೇ? ಸೊ ಮೊದಲನೇದು ನಾವು ಇವಾಗ ಏನು ಮಾಡೋಣ ಅಂದರೆ, ಚಾಪ್ಟರ್ ವೈಸ್ ವೇಟೇಜ್ ಆಫ್ ಸೆಕೆಂಡ್ ಪಿ ಸಿ ಮಾರ್ಕ್ಸ್, ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ. ತಮಗೆಲ್ಲ ತಿಳಿದಿರೋ ಹಾಗೆ 5 ಯೂನಿಟ್ ಇದೆ, ಕರೆಕ್ಟಪ್ಪ? 5 ಯೂನಿಟ್. ಮೊದಲನೇದು ರೀಪ್ರೊಡಕ್ಷನ್, ಇದರಲ್ಲಿ 4 ಚಾಪ್ಟರ್ ಇದೆ, ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಇದರಲ್ಲಿ ನಾವು ನಿಮ್ಗೆ ಗೊತ್ತಿರೋ ಹಾಗೆ ಬೇಸಿಕ್ಸ್, ಏಸೆಕ್ಷುಯಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುಯಲ್ ರೀಪ್ರೊಡಕ್ಷನ್ದು ಬೇಸಿಕ್ಸ್ ಲೈಕ್ ಫೇಸಸ್ಸು, ಈವೆಂಟ್ಸ್ ಮಾತ್ರ ಓದ್ತೀವಿ. ಬಹುಶಃ 1 ಅಥವಾ 2 ಕ್ವಶನ್ ಬರೋ ಸಾಧ್ಯತೆ ಇದೆ ಈ ಚಾಪ್ಟ್ರಲ್ಲಿ. ತುಂಬ ಈಸಿ ಚಾಪ್ಟ್ರ್ ಕೂಡ, ಬೇಗ ಬೇಗ ಓದ್ಕೋಬಹುದು. ಎರಡನೇ ಚಾಪ್ಟರ್ ಹಾಗೆ ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಅಬೌಟ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್, ದಟ್ ಈಸ್ ಅಬೌಟ್ ಆ್ಯಂಡ್ರೀಷಿಯಮ್, ಗೈನೇಷಿಯಮ್ ಆ್ಯಂಡ್ ಹೌ ಪಾಲಿನೇಷನ್ ಹ್ಯಾಪನ್ಸ್, ಹೌ ಡಬಲ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್, ವಾಟ್ ಈಸ್ ದ ನೀಡ್ ಆಫ್ ಡಬಲ್ ಫರ್ಟಿಲೈಸೇಷನ್, ದೆನ್ ಫಾರ್ಮೇಷನ್ ಆಫ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ದೀಸ್ ಆಲ್ ದ ಥಿಂಗ್ಸ್ ವಿ ವಿಲ್ ಬಿ ಸ್ಟಡಿಯಿಂಗ್ ಇನ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇನ್ ದಿಸ್ ಚಾಪ್ಟರ್ ವಿ ಮೇ ಎಕ್ಸ್ಪೆಕ್ಟ್ 2 or 3 ಕ್ವಶನ್ಸ್. ಸೊ ಎಕ್ಸಾಕ್ಟ್ಲಿ ಐ ಕೆನಾಟ್ ಟೆಲ್ ದಟ್ ಓನ್ಲಿ 2 ಕ್ವಶನ್ಸ್ ವಿಲ್ ಕಮ್, ನೋ, ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಫಾರ್ ಎನಿಬಡಿ ಚಿಲ್ಡ್ರನ್. ಓಕೆ, ಆ್ಯಂಡ್ ನೆಕ್ಸ್ಟ್ ದ 3rd ಚಾಪ್ಟರ್ ಈಸ್ ಆಲ್ ಅಬೌಟ್ ದ ಹ್ಯೂಮನ್ ರೀಪ್ರೊಡಕ್ಷನ್. ಸೊ ಹಿಯರ್ 3 ಸಮ್ಟೈಮ್ಸ್ 4 ಆಲ್ಸೋ ವಿಲ್ ಕಮ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 3 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಆ್ಯಂಡ್ ವಿತ್ ಆನ್ ಆ್ಯಾವ್ರೇಜ್ ಆಫ್ 2.3. ಸೊ ನಿಮಗೆಲ್ಲ ಅಲ್ಲಿ ಕಾಣಿಸ್ತಾ ಇದೆ ಆ್ಯಾವ್ರೇಜ್ ಬರೆದಿದ್ದೀವಿ. ಇದನ್ನು 8 ಇಯರ್ಸ್ ಕ್ವಶನ್ ಪೇಪರ್ಸ್ ಸಮಗ್ರವಾಗಿ ಅನಾಲಿಸಿಸ್ ಮಾಡಿ ಕೊಡ್ತಿರೋದು ಮಕ್ಕಳೇ, ಸರಿನಾ? ಸೊ ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ವಿ ಸ್ಟಡಿಡ್ ಅಬೌಟ್ ಗೊನ್ಯಾಟ್ಸ್, ಸ್ಟ್ರಕ್ಚರ್ ಆಫ್ ಗೊನ್ಯಾಟ್ಸ್ ಓದಿದ್ವು, ಗೆಮಿಟೋಜೆನಿಸಿಸ್ ಓದಿದ್ದೀವಿ, ನಂತರ ಮೆನ್ಸ್ಟ್ರಿಯಲ್ ಸೈಕಲ್, ದ ಫೇಸಸ್ ಆಫ್ ಇಟ್,
ಅದಾದ ಮೇಲೆ ಫರ್ಟಿಲೈಸೇಷನ್ ಹೇಗಾಗುತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಇನ್ ಬ್ರೀಫ್ ವಿ ಸ್ಟಡಿಡ್ ಅಂಡ್ ಎಂಡೆಡ್ ಅಪ್ ವಿತ್ ಪಾರ್ಚ್ಯುರೇಷನ್ ಇಸ್ಂಟ್ ಇಟ್ ದಟ್ ಈಸ್ ಎಕ್ಸ್ಪಲ್ಷನ್ ಆಫ್ ಫುಲ್ಲಿ ಡೆವಲಪ್ಡ್ ಫೀಟಸ್ ಫ್ರಮ್ ದ ಮದರ್ಸ್ ಬಾಡಿ ಇದನ್ನು ಓದಿದ್ವು ಇದರಲ್ಲೇ ಪ್ಲಾಸೆಂಟನೂ ಬರುತ್ತೆ ಅದರ ಹಾರ್ಮೋನ್ಸು ಇವೆಲ್ಲ ತುಂಬ ಇಂಪಾರ್ಟೆಂಟು ಸೊ ಯಾವುದೇದು ಇಂಪಾರ್ಟೆಂಟ್ ಅಂತ ಆ ನಂತರ ನಾನು ಹೇಳ್ತೀನಿ ಇದಾದಮೇಲೆ ಇದಕ್ಕೆ ರಿಲೇಟೆಡ್ ಒಂದು ಚಾಪ್ಟರ್ ಇದೆ ಮಕ್ಕಳೇ ಅದು ಯಾವುದು ರೀಪ್ರೊಡಕ್ಟಿವ್ ಹೆಲ್ತ್ ದಿಸ್ ಚಾಪ್ಟರ್ ಈಸ್ ಕನ್ಸರ್ನ್ಡ್ ವಿತ್ ಇನ್ಫರ್ಟಿಲಿಟಿ ಕಂಟ್ರೋಲ್ ಫರ್ಟಿಲಿಟಿ ಕಂಟ್ರೋಲ್ ಆ್ಯಂಡ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆ್ಯಂಡ್ ವಾಟ್ ಇಸ್ ಎ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಸೊ ಈ ನಾಲ್ಕು ತುಂಬ ಚಿಕ್ಕ ಚಾಪ್ಟರ್ ಮೊದಲನೇ ಚಾಪ್ಟರ್ ಥರ ಈ ಕೊನೆಯದು ಚಾಪ್ಟರ್ ತುಂಬ ಚಿಕ್ಕದು ಬೇಗ ಓದಿ ಮುಗಿಸ್ಕೋಬೋದು ಬಟ್ ಇಲ್ಲಿ ಬರುವಂಥ ಎಕ್ಸಾಂಪಲ್ಸು ಪ್ಲೀಸ್ ರಿಮೆಂಬರ್ ಇಟ್ ಪ್ರಾಪರ್ಲಿ ಅದೇನೇನು ಹೇಗೆ ಅಂತ ಆ ನಂತರ ನಾನು ಕ್ವಶನ್ಸ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ ಚಿಲ್ಲ ಇದಾದಮೇಲೆ ಎರಡನೇ ಯೂನಿಟ್ ತುಂಬ ತುಂಬ ಇಂಪಾರ್ಟೆಂಟ್ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್ ಅಂತ ಕರಿತೀವಿ ಸೊ ಐದನೇ ಚಾಪ್ಟರ್ ಬಂದು ಸೆಕೆಂಡ್ ಪಿ ಯು ಸಿಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ ಕರಿತೀವಿ ಈ ಚಾಪ್ಟ್ರಲ್ಲಿ ನಾಲ್ಕು ಕ್ವಶನ್ನು ಬರುತ್ತೆ ಈ ಸತಿ ಬಹುಶಃ ಒಂದು ಕ್ವಶನ್ ಜಾಸ್ತಿ ಆಗುವ ಸಂಭವತೀತನೂ ಇದೆ ಹಾಗಾಗಿ ನಾಲ್ಕು ಕ್ವಶನ್ ಅಂತ ನಾನು ಹೇಳಬಲ್ಲೆ ಸೊ ಮೆಂಡಲಿಸಮ್ ಬಗ್ಗೆ ಮೋನೋ ಹೈಬ್ರಿಡ್ ಕ್ರಾಸ್ ಡೈ ಹೈಬ್ರಿಡ್ ಕ್ರಾಸ್ ಆಮೇಲೆ ಡಿವಿಯೇಷನ್ ಬರುತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರಬಹುದು ಕೋಡಾಮಿನೆನ್ಸು ಪ್ಲಿಯೋಟ್ರೋಪಿಸಮ್ ಪಾಲಿಜಿನಿಕ್ ಇವೆಲ್ಲ ಮೊದಲನೇ ಪಾರ್ಟಲ್ಲಿ ಬರುತ್ತೆ ಎರಡನೇ ಪಾರ್ಟಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ನು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಹಾಗೆ ಇದೆ ಮುಂದುವರಿಯುತ್ತವ ಆ್ಯಂಡ್ ಇಟ್ ಎಂಡ್ಸ್ ವಿತ್ ಡಿಸಾರ್ಡರ್ಸ್ ಜೆನೆಟಿಕ್ ಡಿಸಾರ್ಡರ್ಸ್ ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್ ಮೆನಿ ಟೈಮ್ಸ್ ದೇ ವಿಲ್ ಗೋಯಿಂಗ್ ಟು ಆಸ್ಕ್ ಕ್ವಶನ್ಸ್ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್ ಫೌಂಡ್ ಇನ್ ದ ಜೆನೆಟಿಕ್ ಡಿಸಾರ್ಡರ್ಸ್ ಎಸ್ಪೆಷಲಿ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಸೊ ಐ ಹ್ಯಾವ್ ಟೇಕನ್ ಫ್ಯೂ ಕ್ವಶನ್ಸ್ ಫ್ರಮ್ ದೋಸ್ ಚಾಪ್ಟರ್ ಸೊ ವೆನ್ ಐ ಗೋ ಟು ದಟ್ ಪರ್ಟಿಕ್ಯುಲರ್ ಕ್ವಶನ್ ಐ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಚಿಲ್ಡ್ರನ್ ನೆಕ್ಸ್ಟ್ ಚಾಪ್ಟರ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ವಿ ವಿಲ್ ಗೋಯಿಂಗ್ ಟು ಸ್ಟಡಿ ಇನ್ಹೆರಿಟೆನ್ಸ್ ಅಟ್ ದ ಲೆವೆಲ್ ಆಫ್ ಮಾಲಿಕ್ಯೂಲ್ಸ್ ಆಗಲೇ ನೀವು ಓದಿದ್ದೀರಾ ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ ನ್ಯೂಕ್ಲಿಕ್ ಆ್ಯಸಿಡ್ಸ್ ಹೌ ಡಿಡ್ ಡಿ ಎನ್ ಎ ಬಿಕೇಮ್ ದ ಜೆನೆಟಿಕ್ ಮೆಟೀರಿಯಲ್ ವಾಟ್ ಆರ್ ದಿ ಪ್ರಾಪರ್ಟೀಸ್ ಇಟ್ ಹ್ಯಾಸ್ ಗಾಟ್ ರೆಪ್ಲಿಕೇಷನ್ ದೆನ್ ಪ್ರೋಟೀನ್ ಸಿಂಥಸಿಸ್ ಆ್ಯಂಡ್ ವಿಲ್ ಎಂಡ್ ಅಪ್ ವಿತ್ ವಾಟ್ ಯು ಸೇ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಆ್ಯಂಡ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಗೇನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫೈವ್ ಕ್ವಶನ್ಸ್ ಫ್ರಮ್ ದಿಸ್ ಆ್ಯಂಡ್ ದ ನೆಕ್ಸ್ಟ್ ಯೂನಿಟ್ ಇಸ್ ಎವಲ್ಯೂಷನ್ ಆಫ್ ಕೋರ್ಸ್ ವಿ ಮೇ ಗೆಟ್ ಟೂ ಮಾರ್ಕ್ಸ್ ವಿ ಮೇ ಆರ್ ವಿ ಮೇ ನಾಟ್ ಗೆಟ್ ಕ್ವಶನ್ಸ್ ಫ್ರಮ್ ದಿಸ್ ದಟ್ ಈಸ್ ಎವಲ್ಯೂಷನ್ ಆ್ಯಂಡ್ ದ ಥರ್ಡ್ ವಾಟ್ ಯು ಸೇ ದ ಯೂನಿಟ್ ಇನ್ ಸೆಕೆಂಡ್ ಪಿ ಯು ಸಿ ಈಸ್ ಅಬೌಟ್ ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್ ಇದರಲ್ಲಿ ಮೊದಲನೇ ಚಾಪ್ಟರು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಸೊ ಮನುಷ್ಯನ ಆರೋಗ್ಯ ಬಗ್ಗೆ ಮನುಷ್ಯನ ಡಿಫೆನ್ಸ್ ಬಗ್ಗೆ ಆಮೇಲೆ ಮನುಷ್ಯ ಯಾವುದಕ್ಕೆ ಅಡಿಕ್ಟ್ ಆಗ್ತಾನೆ ಲೈಕ್ ಆಲ್ಕೋಹಾಲ್ ದೆನ್ ಸ್ಮೋಕಿಂಗ್ ಆ್ಯಂಡ್ ಒನ್ ಮೋರ್ ವೆರಿ ಬ್ಯಾಡ್ ಥಿಂಗ್ ಟು ಹ್ಯಾಪನ್ ಇನ್ ಲೈಫ್ ಈಸ್ ಗೆಟಿಂಗ್ ಅಡಿಕ್ಟೆಡ್ ಟು ನಾರ್ಕೋಟಿಕ್ ಡ್ರಗ್ಸ್ ಸೊ ಯಾವ್ಯಾವ ಥರ ಡ್ರಗ್ಸ್ ಇದೆ ಅದರದ್ದು ಏನು ಸೈಡ್ ಎಫೆಕ್ಟ್ಸು ಯಾತಕ್ಕಾಗುತ್ತೆ ಎಸ್ಪೆಷಲಿ ಅಡೋಲಿಸೆನ್ಸ್ ಅಂದರೆ ಈ 14 20 ವರ್ಷದ ಮಧ್ಯ ಮಕ್ಕಳಿಗೆ ಇದ್ರ ಬಗ್ಗೆ ಜಾಸ್ತಿ ಒಲವಾಗುತ್ತೆ ಏನಕ್ಕೆ ಏನು ಕಾರಣ ಅದರಿಂದ ಸೈಡ್ ಎಫೆಕ್ಟ್ಸು ಅದಕ್ಕೋಸ್ಕರ ಮಕ್ಕಳು ಇದನ್ನು ಸಿಲೆಬಸ್ಸಲ್ಲಿ ಹಾಕಿರೋದು ಸೊ ದಟ್ ನಿಮಗೆ ಅವೇರ್ನೆಸ್ ಬರಲಿ ಅದರಿಂದ ದೂರ ಇರಲಿ ಅಂತ ಸೊ ಈ ಚಾಪ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ 4-5 ಕ್ವಶನ್ ಬರುವ ಸಾಧ್ಯತೆ ಇದೆ ತದನಂತರ ನೆಕ್ಸ್ಟ್ ಒನ್ ಸ್ಟ್ರಾಟಜೀಸ್ ಇನ್ವಾಲ್ವ್ಡ್ ಇನ್ ವಾಟ್ ಇಸ್ ಎ ಎನ್ಹಾನ್ಸಿಂಗ್ ದ ಫುಡ್ ಪ್ರೊಡಕ್ಷನ್ ಇದರಲ್ಲಿ ಎರಡು ಭಾಗ ಇದೆ ಮೊದಲನೇದು ಅನಿಮಲ್ ಹಸ್ಬೆಂಡ್ರಿ ಅಂತೀವಿ ಎರಡನೇದು ಪ್ಲ್ಯಾಂಟ್ ಬ್ರೀಡಿಂಗ್ ಅನಿಮಲ್ ಹಸ್ಬೆಂಡ್ರಿಲಿ ನಾವು ಡೈರಿ ಪೌಲ್ಟ್ರಿ ದೆನ್ ವಾಟ್ ಇಸ್ ಎ ಏಪಿಕಲ್ಚರ್ ಆ್ಯಂಡ್ ಪಿಸಿಕಲ್ಚರ್ ದೀಸ್ ಥಿಂಗ್ಸ್ ವಿ ಕಾನ್ಸಂಟ್ರೇಟೆಡ್ ಆ್ಯಂಡ್ ಆಲ್ ಅಬೌಟ್ ದ ಬ್ರೀಡಿಂಗ್ ಸ್ಟ್ರಾಟಜಸ್ ಅದೇ ಥರ ಪ್ಲ್ಯಾಂಟ್ಸ್ ಬಗ್ಗೆನೂ ಓದಿದ್ದೀವಿ ಸೊ ಇದರಲ್ಲಿ ಎರಡು ಕ್ವಶನ್ನು ಅಥವಾ 3 ಜಾಸ್ತಿ ಬರೋ ಸಾಧ್ಯತೆ ಇದೆ ಅದಾದಮೇಲೆ ಮೈಕ್ರೋಬ್ಸ್ ನಮಗೆ ಗೊತ್ತಿರೋ ಹಾಗೆ ಕ್ರಿಮಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ದ ಒನ್ ವಿಚ್ ವಿ ಕಾಂಟ್ ಸಿ ಥ್ರೂ ನೇಕೆಡ್ ಐ ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ಸ್ ಇನ್ ಆರ್ಡರ್ ಟು ವಿಜುವಲೈಸ್ ದಿಮ್ ಲೈಕ್ ಬ್ಯಾಕ್ಟೀರಿಯಾ ವೈರಸಸ್ ಆಲ್ ದೋಸ್ ಥಿಂಗ್ಸ್ ಸೊ ಮೆನಿ ಆಫ್ ಅಸ್ ವಿಲ್ ಥಿಂಕ್ ದಟ್ ಬ್ಯಾಕ್ಟೀರಿಯಾ ಅಂದ ತಕ್ಷಣ ಏನಪ್ಪ ತುಂಬ ಡಿಸೀಸ್ ಕಾಸ್ ಮಾಡುತ್ತೆ ಖಂಡಿತ ಇಲ್ಲ ಮಕ್ಕಳೇ 90% ಆಫ್ ದ ಬ್ಯಾಕ್ಟೀರಿಯಾ ಇಸ್ ಯೂಸ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ 10% ಇಸ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಆ ರೀತಿ ಇದೆ ಅದರಿಂದ ಏನೇನು ನಮಗೆ ಉಪಯೋಗ ಆಗುತ್ತೆ ಅವೆಲ್ಲನೂ ಈ ಚಾಪ್ಟ್ರಲ್ಲಿ ಓದ್ಕೊಂಡು ಹೋಗ್ತೀವಿ ಇದಾದ ನಂತರ ಬರೋದು ತುಂಬಾ ಇಂಪಾರ್ಟೆಂಟು ದಟ್ ಈಸ್ ಬಯೋಟೆಕ್ನಾಲಜಿ ಇದರಿಂದ ಎರಡು ಚಾಪ್ಟರ್ ಇದೆ ಒಂದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೋಸೆಸಸ್ ಮತ್ತೊಂದು ಅಪ್ಲಿಕೇಶನ್ಸ್ ಸೊ ಒನ್ ಆಫ್ ದಿ ಅಪ್ಕಮಿಂಗ್ ಫೀಲ್ಡ್ ಇವತ್ತು ನಾವು ಏನು
ಇದು COVID-19 ವ್ಯಾಕ್ಸಿನ್ಸು ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. RT-PCR ಏನಿದು, PCR ಯಾರನ್ನಾರು ಕೇಳಿ ಬಯೋಟೆಕ್ನಾಲಜಿ ಓದಿರೋರು ಮಾತ್ರ ಗೊತ್ತು, PCR ಅಂದರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ರ್ಯಾಪಿಡ್ ಟೆಸ್ಟಿಂಗ್ ಅಲ್ವಾ. ಸೊ ಅದು ಹೇಗೆ ಮಾಡ್ತಾರೆ, ಸೊ ಇಟ್ಸ್ ಒನ್ ಆಫ್ ದ ಅಪ್ಕಮಿಂಗ್ ಫೀಲ್ಡ್. ಸೊ ಮುಂದಕ್ಕೆ ಬಹಳ ಒಳ್ಳೆ ಫ್ಯೂಚರ್ ಇದೆ ಬಯೋಟೆಕ್ನಾಲಜಿಗೆ. ಸೊ ಈ ಚಾಪ್ಟ್ರಿಂದ ನಮಗೆ ಅಂದರೆ ಎರಡು ಸೇರಿಸಿ ಒಟ್ಟಿಗೆ 7 ರಿಂದ 9 ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದು. ಇದಾದ ನಂತರ ನಾವು ಕಡೆ ಯೂನಿಟ್ಗೆ ಹೋಗ್ತೀವಿ. ಇಲ್ಲಿ 4 ಚಾಪ್ಟರ್ ಇದೆ. ಒಂದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್, ವೇರ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪಾಪ್ಯುಲೇಷನ್ ಇಂಟ್ರ್ಯಾಕ್ಷನ್ಸ್, ಅಬೌಟ್ ಓವರಾಲ್ ಆಸ್ಪೆಕ್ಟ್ಸ್ ಆಫ್ ದ ಪಾಪ್ಯುಲೇಷನ್ಸ್. ಜಾಸ್ತಿ ಆದರೆ ಏನಾಗುತ್ತೆ, ಕಡಿಮೆ ಹೇಗಾಗುತ್ತೆ, ಹೆಂಗೆ ಕಂಡುಹಿಡಿಯೋದ್ರ ಇದನ್ನು ಪಾಪ್ಯುಲೇಷನ್ ಡೆನ್ಸಿಟಿ ಇದೆಲ್ಲ ಓದ್ತೀವಿ. ಇದು ಕೂಡ ನಮ್ಮ ಸೆಕೆಂಡ್ ಗ್ರೂಪ್ ಚಾಪ್ಟರ್ಗೆ ಬರುತ್ತೆ. 2 ರಿಂದ 3 ಕ್ವಶನ್ ಬರುವ ಸಂಭವ ಇದೆ ಮಕ್ಕಳೇ. ಅದರ ನೆಕ್ಸ್ಟು ಎಕೋಸಿಸ್ಟಮ್, ವೇರ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫುಡ್ ಚೈನ್, ಫುಡ್ ಪಿರಮಿಡ್ಸ್, ಸೈಕಲ್ಸ್, ಆಲ್ ದೋಸ್ ಥಿಂಗ್ಸ್. ದೆನ್ ಕಮ್ಸ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್. ತುಂಬ ಚಿಕ್ಕ ಚಾಪ್ಟ್ರು, ಬಟ್ 2 ಅಥವಾ 3 ಕ್ವಶನ್ ಬರುತ್ತೆ ಇದರಲ್ಲಿ. ಮಿನಿಮಮ್ 2 ಕ್ವಶನ್ ಬಂದೇ ಬರುತ್ತೆ ಈ ಚಾಪ್ಟ್ರಲ್ಲಿ. ಇದಾದ ನಂತರ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್, ಅದಾದ ನಂತರ ಬರೋದು ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಇವತ್ತು ನಮಗೇನು ಪರಿಸರ ಮಾಲಿನ್ಯ ಅಂತ ಏನು ಹೇಳ್ತೀವಿ, ಪೊಲ್ಯೂಷನ್ಸ್, ಆಲ್ ಅಬೌಟ್ ದ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ಸ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಮನೇಲಿ ಬರೋಂಥ ಕಸನ ಸುಮ್ಮನೆ ನಾವು ಆಚೆ ಹಾಕ್ಬಿಡ್ತೀವಿ, ಬಟ್ ಅದು ಎಲ್ಲಿಗೆ ಹೋಗುತ್ತೆ, ಏನು ಮಾಡಬೇಕು, ಎಲ್ಲ ಅರ್ಥ ಮೇಲೆ ಇರಬೇಕಲ್ವ. ಅದಕ್ಕೇನೋ ಒಂದು ನಾವು ಪ್ರೊಸೀಜರ್ ಕಂಡುಹಿಡಬೇಕು, ಅದನ್ನೆಲ್ಲ ಡಿಕಂಪೋಸ್ ಮಾಡೋಕ್ಕೆ ಹೇಗೆ ಮಾಡಬೇಕು, ಪ್ಲಾಸ್ಟಿಕ್ಸ್ನ ಕಡಿಮೆ ಯೂಸ್ ಮಾಡಬೇಕು, ಇದೆಲ್ಲ ಈ ಚಾಪ್ಟ್ರಲ್ಲಿ ಓದಿದ್ದೀವಿ. ಸೊ ಇದು ಒಂದು ಬರ್ಡ್ಸ್ ವ್ಯೂ ಅಂತ ಹೇಳ್ಬೋದು ನಾನು ಅಬೌಟ್ ದ ವಾಟ್ ಯು ಸೇ ಚಿಲ್ಡ್ರನ್. ಚಾಪ್ಟರ್ ವೈಸ್ ವೆಯ್ಟೇಜ್ ಆಫ್ ಸೆಕೆಂಡ್ PUC ಮಾರ್ಕ್ಸ್. ಓಕೆ, ಸೊ 16 ಚಾಪ್ಟರ್ ಬಗ್ಗೆನೂ ಹೇಳಿದ್ದೀನಿ. ಈವಾಗ ಫಸ್ಟ್ PUC-ಗೆ ಹೋದರೆ ಸ್ವಲ್ಪ ಕ್ಲಿಷ್ಟಕರ ಇದು ಹೇಳಬೇಕು ಅಂದರೆ, ಯಾಕಂದರೆ 22 ಚಾಪ್ಟರ್ ಇದೆ, 15 ಕ್ವಶನ್ ಬರುತ್ತೆ, 14 ರಿಂದ 15 ಕ್ವಶನ್ ಬರುತ್ತೆ. ಸೊ CET ಡಿಸೈನ್ ಮಾಡಿರೋದೇ ಆ ಥರ, ನಿಮಗೋಸ್ಕರ ಮಾಡಿರೋದು ಮಕ್ಕಳೇ ಇದು. ಹೇಗೆ ಅಂದರೆ 45 ಮಾರ್ಕ್ಸ್ ಈ ವರ್ಷ ಓದಿರ್ತಾರೆ, ನಿಮ್ಗೆ ಜ್ಞಾಪಕ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ಬೋದು. 15 ಮಾರ್ಕ್ಸು ಫಸ್ಟ್ ಇಯರಿಂದ ತೊಗೊಂಡಿದ್ದಾರೆ. 22 ಚಾಪ್ಟರ್ ಇಂಥದ್ದೇ ಬರುತ್ತೆ, ಸ್ವಲ್ಪ ಕಷ್ಟ ಇದು ಹೇಳೋದು. ಬಟ್ ಕೆಲವು ಚಾಪ್ಟರ್ಸು ತುಂಬ ವೇಟೇಜ್ ಇದೆ. ಯಾವುದೇ ಇದಪ್ಪ ವೇಟೇಜ್ ಇರೋದು, ಮೊದಲನೇದಾಗಿ ತೊಗೊಂಡ್ರೆ ಲೀವಿಂಗ್ ವರ್ಲ್ಡು, ಬಯಾಲಾಜಿಕಲ್ ಕ್ಲಾಸಿಫಿಕೇಷನು, ಇದು ಬರಬಹುದು, ಬರದೇನು ಇರಬಹುದು. ಆಮೇಲೆ ನಾನು ನೋಡಿರೋ ಮಟ್ಟಿಗೆ ಬಯಾಲಾಜಿಕಲ್ ಕ್ಲಾಸಿಫಿಕೇಷನ್ ಮಕ್ಕಳು ಸ್ವಲ್ಪ ಒದ್ದಾಡ್ತಾರೆ. ಅದರಲ್ಲಿ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ ಮತ್ತು ಕಿಂಗ್ಡಮ್ ಮೈಕೋಟಾ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮಗೆ ಅದ್ರ ಟರ್ಮಿನಾಲಜಿಸು, ಅದ್ರ ಕಾನ್ಸೆಪ್ಟ್ಸು ಈ ಟೈಮಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಮುಂಚೆನೇ ನೀವು ಓದಿದರೆ ಖಂಡಿತ ತುಂಬ ಈಸಿ, ಬಟ್ ಇವಾಗ ನಾನು ಟ್ರೈ ಮಾಡ್ತೀನಿ ಅಂದರೆ ಕಷ್ಟ ಮಕ್ಕಳೇ. ಅದನ್ನು ಆದಷ್ಟು ಇಗ್ನೋರ್ ಮಾಡಿ ಪ್ಲ್ಯಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ನ ಓದ್ಕೊಳ್ಳಿ, ಆಯಿತಾ. ಆಮೇಲೆ ಇಲ್ಲಿ ಬರುವಂತಹ ಎಲ್ಲ ಎಕ್ಸಾಂಪಲ್ಸು ನಿಮಗೆ ಖಂಡಿತವಾಗಿ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತೀನಿ, ಯಾವುದೇ ಎಕ್ಸಾಂಪಲ್ ಕೊಟ್ಟರು ಅದು ಯೂಶ್ವಲಿ ಟೆಕ್ಸ್ಟ್ ಬುಕ್ ಇದರಲ್ಲೇ ಪರಿಮಿತಿಯಲ್ಲೇ ಇರುತ್ತೆ, ಅದರಿಂದ ಆಚೆ ಹೋಗೋ ಸಂಭಾವ್ಯತೆ ತುಂಬ ಕಡಿಮೆ. ಹಾಗಾಗಿ ಅಲ್ಲಿರೋಂಥ ಎಕ್ಸಾಂಪಲ್ಸ್ನ ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಮಾರ್ಫಾಲಜಿನೂ ಕೂಡ ಬರಬಹುದು 1 ಮಾರ್ಕ್ಸು. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಈ ಪ್ಲಾಂಟ್ನ ಕಟ್ ಮಾಡಿ ನೋಡಿದ್ರೆ, ವೆನ್ ಯು ಡೈಸೆಕ್ಟ್ ದ ಪ್ಲಾಂಟ್ ಆ್ಯಂಡ್ ಸಿ ವಾಟ್ ಈಸ್ ದರ್ ಇನ್ಸೈಡ್, ವಾಟ್ ಟೈಪ್ ಆಫ್ ಟಿಶ್ಯೂಸ್ ಇಟ್ ಕಂಟೈನ್ಸ್ ಇನ್ ಸ್ಟೆಮ್ ರೂಟ್. ಸೊ ವಿಲ್ ಕಮ್ ಟು ನೋ ದಟ್ ಇಟ್ ಕಂಟೈನ್ಸ್ ಎಪಿಡರ್ಮಿಸ್, ಕಾರ್ಟೆಕ್ಸ್, ಸ್ಟೀಲ್, ಇಸ್ಂಟ್ ಇಟ್, ವಾಟ್ ಟೈಪ್ ಆಫ್ ಟಿಶ್ಯೂಸ್ ಆರ್ ದೇರ್, ವಾಟ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್. ಸೊ ದಿಸ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್, ಬಟ್ ಸಿನ್ಸ್ ಯು ಆಲ್ರೆಡಿ ಡಾನ್ ದಿಸ್ ಡಯಾಗ್ರಾಮ್ಸ್ ಇನ್ ಯುವರ್ ರೆಕಾರ್ಡ್ಸ್, ಸೊ ಪ್ರಾಕ್ಟಿಕಲ್ ರೆಕಾರ್ಡ್ಸಲ್ಲಿ ಬರೆದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ, ನೋಡ್ಕೊಳ್ಳಿ. ಇದರಿಂದನೂ 1 ಮಾರ್ಕ್ಸ್ ಬರ್ಬೋದು. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಕೂಡ, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಹೇಳ್ತೀವಿ, ಎಪಿಥೀಲಿಯಲ್ ಟಿಶ್ಯೂ ಇರಬಹುದು, ಕನೆಕ್ಟಿವ್ ಟಿಶ್ಯೂಸ್ ಆಗ್ಬೋದು, ಮಸ್ಕ್ಯುಲಾರ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಅದರ ಸ್ಟ್ರಕ್ಚರು, ಅದರ ಟೈಪ್ಸು, ಇದು ತುಂಬ ಈಸಿ ಇದೆ, ಓದ್ಕೊಂಬಿಡ್ಬೋದು. ಸರಿನಾ ಮಕ್ಕಳೇ, ಇದಾದ ನಂತರ 1 ಕ್ವಶನ್ ಬರೋ ಸಾಧ್ಯತೆ ಇದೆ. ಬಟ್ ದ ಥರ್ಡ್ ಯೂನಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೆಲ್ ದ ಯೂನಿಟ್ ಆಫ್ ಲೈಫ್. ದಟ್ ಈಸ್ ಆಲ್ ಅಬೌಟ್ ದ ಸೆಲ್ಸ್ ವಿ ವಿಲ್ ಸ್ಟಡಿ. ಸೆಲ್ ಬಯಾಲಜಿ ಅಂತ ಕರಿತೀವಿ, ಮುಂಚೆ ಸೈಟಾಲಜಿ ಅಂತ ಕರೆಯೋರು. ಸೆಲ್ ಹೇಗಿದೆ, ಯಾವ ಶೇಪಲ್ಲಿದೆ, ಅದರ ಸೈಜ್ ಏನು, ಸ್ಮಾಲೆಸ್ಟ್ ಏನು, ಲಾಂಗೆಸ್ಟ್ ಸೆಲ್ ಏನು, ಪ್ರೋಕ್ಯಾರಿಯೋಟಿಕ್ ಸೆಲ್, ಯುಕ್ಯಾರಿಯೋಟಿಕ್ ಸೆಲ್, ಅದರೊಳಗಡೆ ಒಂದೊಂದನ್ನು
ಭಾಗಗಳನ್ನ ಓದ್ಕೊಂಡು ಬರ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇದಲ್ಲದೆ ಇನ್ನೂ ಒಂದು ಮಕ್ಕಳು ಹೇಳ್ತೀನಿ, ಬಯೋಮಾಲಿಕ್ಯೂಲ್ಸ್ ಅಂತ ಒಂದು ಚಾಪ್ಟರ್ ಇದೆ. ಇದರದ್ದು ಅಡ್ವಾಂಟೇಜ್ ಏನು ಅಂದರೆ ಅಥವಾ ಡ್ಯುಯಲ್ ಬೆನಿಫಿಟ್ ಅಂತ ಕರಿಬೋದು. ವಾಟ್ ಈಸ್ ದಟ್ ಇಸ್ ದಿಸ್ ಆಲ್ಸೋ ಕಮ್ಸ್ ಇನ್ ಯುವರ್ ಕೆಮಿಸ್ಟ್ರಿ. ಐ ಥಿಂಕ್ ದ ಆವರೇಜ್ ಮಾರ್ಕ್ಸ್ ಇನ್ ಕೆಮಿಸ್ಟ್ರಿ 7% ಫಾರ್ ದಿಸ್ ಬಯೋಕೆಮಿಸ್ಟ್ರಿ. ಸೊ ಇಟ್ಸ್ ಆಲ್ಮೋಸ್ಟ್ ಓವರ್ ಲ್ಯಾಪಿಂಗ್. ಸೊ ಇಫ್ ಯು ಸ್ಟಡಿ ಬಯೋಕೆಮಿಸ್ಟ್ರಿ ದೇರ್ ಆರ್ ಬಯೋಮಾಲಿಕ್ಯೂಲ್ಸ್, ಇಟ್ ವಿಲ್ ಹೆಲ್ಪ್ ಯು ಫಾರ್ ಬೋತ್ ದ ಸಬ್ಜೆಕ್ಟ್ಸ್. ದಟ್ಸ್ ದ ಅಡ್ವಾಂಟೇಜ್. ಪ್ಲೀಸ್ ಡೋಂಟ್ ಇಗ್ನೋರ್ ದಿಸ್ ಚಾಪ್ಟರ್. ಈವನ್ ಇಫ್ ಯು ಡೋಂಟ್ ಗೆಟ್ ಒನ್ ಕ್ವೆಶನ್ ಇಯರ್, ಡಸಂಟ್ ಮ್ಯಾಟರ್, ಬಟ್ ಇಟ್ ವಿಲ್ ಹೆಲ್ಪ್ ಯು ಇನ್ ಕೆಮಿಸ್ಟ್ರಿ. ಅಂಡ್ ನೆಕ್ಸ್ಟ್ ಇಸ್ ಎ ವೆರಿ ಸ್ಮಾಲ್ ಚಾಪ್ಟರ್ ಅರೌಂಡ್ ವಾಟ್ ಈಸ್ ಅಟ್ ಕಾಲ್ಡ್ ಎ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಒಂದು ಸೆಲ್ ಇದೆ, ಅದು ಡಿವೈಡ್ ಆಗಿ ಹೇಗೆ ಎರಡಾಯಿತು. ವಾಟ್ ಆರ್ ದ ಟೈಪ್ಸ್ ಆಫ್ ಸೆಲ್ ಡಿವಿಷನ್? ವಿ ಸ್ಟಡೀಡ್ ಸಮಥಿಂಗ್ ಕಾಲ್ ಎಸ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ಅದ್ರ ಸ್ಟೇಜಸ್ಸು ಎಲ್ಲ ತಿಳ್ಕೋಬೇಕು. ದಯವಿಟ್ಟು ಈ ಮೂರು ಚಾಪ್ಟರ್ನು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಓದಿ. ಸೊ ಇದರಲ್ಲಿ ಮೂರಿಂದ ನಾಲ್ಕು ಗ್ಯಾರಂಟಿ ಬರುತ್ತೆ ಕ್ವಶನ್ಸು. ಸೆಲ್ ದ ಯೂನಿಟ್ ಆಫ್ ಲೈಫ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ಬಯೋಮಾಲಿಕ್ಯೂಲ್ಸ್, ಹ್ಯೂಮನ್ ಫಿಸಿಯಾಲಜಿ ಮತ್ತು ಪ್ಲಾಂಟ್ ಫಿಸಿಯಾಲಜಿ ಇವೆರಡಿದೆ, ನಾಲ್ಕು ಮತ್ತು ಐದನೇ ಚಾಪ್ಟರ್ ಪ್ಲ್ಯಾಂಟು, ನಾಲ್ಕನೇದು. ಐದನೇದು ಬಂದು ಹ್ಯೂಮನ್ ಫಿಸಿಯಾಲಜಿ. ಸೊ ಪ್ಲ್ಯಾಂಟ್ ಫಿಸಿಯಾಲಜಿಲಿ ಐದು ಚಾಪ್ಟರ್ ಇದೆ. ಇದರಲ್ಲಿ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲ್ಯಾಂಟ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಸೈಕಲ್ಸ್ ಕೊಟ್ಟಿದ್ದಾರೆ, ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್, ಸರಿನಾ, ಡಾರ್ಕ್ ರಿಯಾಕ್ಷನ್. ಇದನ್ನು ಒಂದ್ಸತಿ ಸೈಕಲ್ಸ್ ಯಾವ ಸ್ಟೆಪ್ ಆದಮೇಲೆ ಏನು ಸ್ಟೆಪ್ ಬರುತ್ತೆ, ಇಟ್ಸ್ ಮೋರ್ ಆಫ್ ಬಯೋಕೆಮಿಸ್ಟ್ರಿ ಲೈಕ್. ಇದನ್ನು ನೋಡ್ಕೊಳ್ಳಿ ಒಂದ್ಸತಿ. ಸ್ಟ್ರಕ್ಚರ್ಸ್ನ ಕೇಳಲ್ಲ ಬಟ್ ಹೆಸರುಗಳನ್ನ ಕೇಳ್ತಾರೆ, ಇದು ಇಂಪಾರ್ಟೆಂಟ್. ಎರಡು ಕ್ವಶನ್ ಬಂದಿದೆ ಸುಮಾರು ಸತಿ. ಇದಾದ ನಂತರ ನೆಕ್ಸ್ಟ್ ಒನ್ನು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲೂ ಮೂರು ಸೈಕಲ್ ಬರುತ್ತಪ್ಪ. ಗ್ಲೈಕಾಲಿಸಿಸ್ ನೀವು ಓದಿದ್ರೆ, ಗ್ಲೈಕಾಲಿಸಿಸ್ ಈಸ್ ಕಾಮನ್ ಟು ಬೋತ್ ಆರೋಬಿಕ್ ಆಸ್ ವೆಲ್ ಆಸ್ ಅನೇರೋಬಿಕ್ ರೆಸ್ಪಿರೇಷನ್. ಇದು ಅದಾದ ನಂತರ ಎಕ್ಸ್ಕ್ಯೂಸ್ ಮಿ, ಇನ್ನೂ ಎರಡು ಸೈಕಲ್ ಬರುತ್ತಪ್ಪ, ಸರಿನಾ, ಕ್ರೆಪ್ ಸೈಕಲ್ ಬರುತ್ತೆ, ಇ ಟಿ ಸಿ ಅಂತ ಬರುತ್ತೆ. ಸೊ ಈ ನೆಕ್ಸ್ಟ್ ಎರಡು ಸೈಕಲ್ ಇಟ್ ಇಸ್ ಓನ್ ಓನ್ಲಿ ಇನ್ ಆರೋಬಿಕ್ ರೆಸ್ಪಿರೇಷನ್. ಸೊ ಈ ಸೈಕಲ್ನ ಕ್ಲೀನಾಗಿ ನೋಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಓಕೆ ಮಕ್ಕಳೇ, ಇದಾದಮೇಲೆ ಪ್ಲ್ಯಾಂಟ್ ಗ್ರೋತಲ್ಲಿ ಹಾರ್ಮೋನ್ಸ್ ಬಗ್ಗೆ ನೋಡ್ಕೊಳ್ಳಿ. ಐದು ಥರ ಹಾರ್ಮೋನ್ಸ್ ಇದೆ, ಅದು ಎಲ್ಲಿರುತ್ತೆ, ಏನು ಕೆಲಸ ಮಾಡುತ್ತೆ, ತುಂಬ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಫಂಕ್ಷನ್ಸ್ ಬೇಕಾಗುತ್ತೆ ನಮಗೆ. ಒಂದು ಅದೇ ತರಹ ಹ್ಯೂಮನ್ ಫಿಸಿಯಾಲಜಿಗೆ ಬಂದರೆ ಟೋಟಲಿ 7 ಚಾಪ್ಟರ್ಸ್ ಆರ್ತಾರೆ. ಸೊ ಡೈಜೆಷನ್, ನೆಕ್ಸ್ಟ್ ಕಮ್ಸ್ ರೆಸ್ಪಿರೇಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಎಕ್ಸ್ಕ್ರೇಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಇಸ್ ಎಲಿಮಿನೇಷನ್, ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, 7 ಚಾಪ್ಟರ್ಸಲ್ಲಿ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ 5 or 6 ಕ್ವಶನ್ಸ್. ಸೊ ನಾನು ಮುಂಚೆನೆ ಹೇಳಿದ ಹಾಗೆ ಇದು ಹೀಗೇ ಬರುತ್ತೆ, ಕಷ್ಟ, ಖಂಡಿತವಾಗ್ಲೂ ಕಷ್ಟ, ಯಾರೇ ಆಗಲಿರು. ನಾನು ಇವತ್ತು ಇದನ್ನು ಇಲ್ಲಿ ನಿಂತ್ಕೊಂಡು ಹೇಳಿಬಿಟ್ಟು ನಾಳೆ ಬರಲಿ ಅಂದ್ರೆ ಎಷ್ಟು ಬೇಕೋತೀರ. ಹಾಗಾಗಿ ದಯವಿಟ್ಟು ನಾನು ಮುಂಚೆನೇ ಹೇಳ್ದಂಗೆ ಅದು ತಪ್ಪಾಗುತ್ತೆ, ಇದನ್ನು ಓದಬೇಡಿ, ಇದನ್ನು ಓದಿನೋದು ಬಹಳ ತಪ್ಪು. ಬಟ್ ಇರೋ ಟೈಮಲ್ಲಿ ವಿ ವಿಲ್ ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ಟೈಮ್ ಚಿಲ್ಡ್ರನ್. ದಟ್ ಈಸ್ ವೈ ಐ ಆಮ್ ಹಿಯರ್ ನೌ. ಓಕೆ ನೌ, ಸೊ ಫಸ್ಟ್ ಪಿ ಯು ಸಿಲಿ 15 ಮಾರ್ಕ್ಸು, ಸೆಕೆಂಡ್ ಪಿ ಯು ಸಿಲಿ 45 ಮಾರ್ಕ್ಸು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇವಾಗ ಸ್ಟಡಿ ಪ್ಲ್ಯಾನ್ ಅಂತ ಕರಿಬೋದಪ್ಪ. ವಾಟ್ ಈಸ್ ಎ ಸ್ಟಡಿ ಪ್ಲ್ಯಾನ್? ಹೇಗೆ ಓದ್ಬೇಕು? ಇವಾಗ ಓದ್ಕೊಂಡೇ ಬರ್ತಿದ್ದಾರೆ, ಇವನೇನಪ್ಪ ಈಗ ಲಾಸ್ಟ್ ಮಿನಿಟ್ ಬಂದೇನೋ ಹೇಳ್ತಾ ಇದ್ದಾನೆ ಅಂತ. ಸೊ ನೋ ಪ್ರಾಬ್ಲಮ್, ಏನೋ ಒಂದು ಎಕ್ಸ್ಟ್ರಾ ಹೇಳಿ ನಿಮ್ಗೆ ಅರ್ಥ ಆದರೆ ಒಳ್ಳೆಯದು, ಯೂಸ್ ಆದರೆ. ಏನಪ್ಪ ಅದು ಥಿಂಗ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಚಿಲ್ಡ್ರನ್, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇರೋದು 10 ದಿವಸ ಆದ್ರೂ ಅದನ್ನು ಬೈಫರ್ಕೇಟ್ ಮಾಡ್ಕೊಳ್ಳಿ, ಸ್ವಲ್ಪ ನಿದ್ದೆ ಕಡಿಮೆ ಮಾಡಿ, ಆದಷ್ಟು ಓದೋದ್ರ ಬಗ್ಗೆ ಗಮನ ಕೊಡಿ. ಡೋಂಟ್ ವೇಸ್ಟ್ ಟೈಮ್, ಡೋಂಟ್ ಪೋಸ್ಟ್ಪೋನ್ ಥಿಂಗ್ಸ್, ಇದು ಮೊದಲನೇದು. ಸರಿನಾ, ಇಷ್ಟರಿಂದ ಇಷ್ಟು ನಾನು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಅಲೋಕೇಟ್ ಮಾಡ್ಕೊಂಡು ಓದಿ, ನಿದ್ದೆ ಕಡಿಮೆ ಮಾಡಿ. ಎಕ್ಸಾಮ್ ಆದ ನಂತರ ಸೆಪ್ಟೆಂಬರ್ 12 ಆದಮೇಲೆ ನಿದ್ದೆ ಮಾಡೋದಿದ್ದೇ ಇರುತ್ತೆ, ಇದು ಮೊದಲನೇದು. ಎರಡನೇದು, ಓದೋ ವಿಷಯಕ್ಕೆ ಬಂದಾಗ ಬಯಾಲಜಿಲಿ ಎನ್ ಸಿ ಇ ಆರ್ ಟಿ ಟೆಕ್ಸ್ಟ್ ಬುಕ್ನ ತರವಾಗಿ ಓದಬೇಕು ಮಕ್ಕಳೇ. ಸೊ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಈಸ್ ಯುವರ್ ಭಗವದ್ಗೀತಾ, ಕುರಾನ್ ಆರ್ ಬೈಬಲ್. ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್. ಇಶ್ ಇಸ್ ದಪ್ಪ ದಪ್ಪ ಬುಕ್ ಇಟ್ಕೊಂಡು ಓದ್ತಿರ್ತಾರೆ, ಓದಿ, ಬಟ್ ಅಟ್ ದ ಲಾಸ್ಟ್ ಮಿನಿಟ್ ದಿಸ್ ಈಸ್ ದ ಒನ್ ವಿಚ್ ಈಸ್ ದ ಅಲ್ಟಿಮೇಟ್ ರೆಫರೆನ್ಸ್ ಬುಕ್ ಫಾರ್ ಯು. ಓದಬೇಕಾದ್ರೂ ಅಷ್ಟೇ ಎಲ್ಲ ಡಯಾಗ್ರಾಮ್ಸು ನೋಡ್ಕೋಬೇಕು. ಬರೀ ಡಯಾಗ್ರಾಮ್ಸ್ ನೋಡೋದಲ್ಲ, ಡಯಾಗ್ರಾಮ್ಸ್ ಇಲ್ಲಿರೋ ಲೇಬಲ್ಸ್ ಯಾವುದೈತಿದೆ ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ, ಪ್ರತಿಯೊಂದು ಲೇಬಲು ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ಎಕ್ಸಾಂಪಲ್ಸು, ಸೊ ಈಗ ನಾವು ಒಂದು ಡೈಷಿಯಸ್ ಪ್ಲ್ಯಾಂಟ್ ಅಂತ ತೊಗೊಂಡ್ರೆ ನೂರಾರು ಎಕ್ಸಾಂಪಲ್ ಇದೆ. ಸರ್ ಯಾವುದು ತಿಳ್ಕೊಳ್ಳೋದು? ಟೆಕ್ಸ್ಟ್ ಬುಕ್ಕಲ್ಲಿರೋದು ಮಾತ್ರ ತಿಳ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಡೈಷಿಯಸ್ ಪ್ಲ್ಯಾಂಟ್ಸ್ ಮೇಲು ಫೀಮೇಲು ಬೇರೆ ಬೇರೆ ಪ್ಲ್ಯಾಂಟಲ್ಲಿರೋದು,
ಯಾವುದಿದು ಪಪಾಯ ಇದೆ, ಡೇಟ್ ಪಾಮ್ ಇದೆ, ಕರೆಕ್ಟ್. ಅದೇ ಥರ ಮೊನಿಷಿಯಸ್, ಕುಕ್ಕುರ್ಬೇಟ್ಸ್ ಇದೇ ಎಕ್ಸಾಂಪಲ್ಸ್ ಕೊಡ್ತಾರೆ. ಇದು ಬಿಟ್ಟು ಅಂದರೆ ಫಸ್ಟ್ ಇಯರ್ದು ಸ್ವಲ್ಪ ತಗೋತಾರೆ, ಬಟ್ ಟೆಕ್ಸ್ಟ್ ಬುಕ್ ಆಚೆಕ್ಕೆ ಕೊಡೋದು ಇಲ್ಲ. ಸೊ ಟೆಕ್ಸ್ಟ್ ಬುಕ್ ಓದಿ, ಚೆನ್ನಾಗಿ ಟೆಕ್ಸ್ಟ್ ಬುಕ್ ಓದಬೇಕು. ಎರಡನೇದು, ಅಲ್ಲಿರೋ ಅಂಥ ಪ್ರತಿಯೊಂದು ಡಯಾಗ್ರಾಮ್ಸು ನೀವು ಫೆಮಿಲಿಯರ್ ಆಗಿರಬೇಕು. ಇದೇನು ಒಂದು ಫ್ಲೇವರ್, ಅದು ಇಗ್ನೋರ್ ಮಾಡಲೇಬೇಡಿ. ಪ್ರತಿಯೊಂದು ಅದರ ಲೇಬ್ಲಿಂಗ್ ಎಲ್ಲ ತಿಳ್ಕೊಳ್ಳಿ. ಇದಾದ ನಂತರ ಎಕ್ಸಾಂಪಲ್ಸ್, ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿಯೊಂದು ಎಕ್ಸಾಂಪಲ್ಸು ನೋಡ್ಕೊಳ್ಳಿ. ನೀವು ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಅನಿಮಲ್ ಕಿಂಗ್ಡಮ್ ಅಂತಿದೆ, ಫಸ್ಟ್ ಇಯರ್ ಓದಿದ್ದೀರಾ ಎಲ್ಲರೂ? 96 ಎಕ್ಸಾಂಪಲ್ಸ್ ಬರುತ್ತೆ ಮಕ್ಕಳು ಇದರಲ್ಲಿ. 96 ಜೊತೆಗೆ ಅದ್ರ ಕಾಮನ್ ಮೆಂಬರ್ಗಳಿರುತ್ತೆ. ಅರ್ಥ ಆಗ್ತಿದೆಯಾ ಈಗ? ಈಗ ಫಾರ್ ಎಕ್ಸಾಂಪಲ್ ಹಿಪ್ಪೋ ಕ್ಯಾಂಪಸ್. ಏನಿದೆ ಹಿಪ್ಪೋ ಕ್ಯಾಂಪಸ್ಸು? ಸೀ ಹಾರ್ಸ್, ಎ ಬೋನಿ ಫಿಶ್. ಸೊ ಅವರು ಹಿಪ್ಪೋ ಕ್ಯಾಂಪಸ್ ಅಂತ ಕ್ವಶನ್ ಫ್ರೇಮ್ ಮಾಡಿ ಕೇಳ್ಬೋದು, ಸೀ ಹಾರ್ಸ್ ಅಂತ ಬೇಕಾದ್ರು ಕೇಳಬಹುದು. ಆದ್ದರಿಂದ ನಿಮಗೆ ಎರಡು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ಟೆಕ್ಸ್ಟ್ ಬುಕ್ ಓದಿ, ಡಯಾಗ್ರಾಮ್ಸು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಅಂದರೆ ಬರೆಯೋದು ಪ್ರಾಕ್ಟೀಸ್ ಅಲ್ಲ, ನೋಡ್ಕೊಳ್ಳಿ ಕ್ಲೈನಾಗಿ ಅದರ ಲೇಬಲ್ಸ್ ಯಾವುದಿದೆ ಎಲ್ಲ ನೋಡ್ಕೊಳ್ಳಿ. ಎಕ್ಸಾಂಪಲ್ಸ್ ಎಲ್ಲೆಲ್ಲಿದೆಯೋ ಅಂಡರ್ಲೈನ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಒಂದು ಸತಿ ಎಲ್ಲ ನೋಡ್ಕೋಬೇಕು. ಇದು ಫಸ್ಟ್. ಎರಡನೇದು ಏನಪ್ಪ ಅಂದರೆ, ಇವತ್ತಿನ ಇದಕ್ಕೆ ಕಂಪ್ಲೀಟ್ ಸಿಲೆಬಸ್ ಓದಬೇಕು, ಫುಲ್ಲು ಮಾರ್ಕ್ಸ್ ಬರಬೇಕು ಅಂದರೆ. ಬಟ್ ನಮಗೆ ಟೈಮಿನ ಕನ್ಸ್ಟ್ರೇಂಟ್ ಇರೋದ್ರಿಂದ ಸೆಲೆಕ್ಟಿವ್ ಟಾಪಿಕ್ಸ್, ವಿ ವಿಲ್ ಗೋಯಿಂಗ್ ಟು ಸೆಲೆಕ್ಟ್ ಫ್ಯೂ ಟಾಪಿಕ್ಸ್ ಆ್ಯಂಡ್ ಥರೋಲಿ ಸ್ಟಡಿ ದಟ್. ಮತ್ತೆ ಮತ್ತೆ ಅದನ್ನೇ ಓದಿ ಚೆನ್ನಾಗಿ ಮೆಮೊರೈಸ್ ಮಾಡ್ಕೊಳ್ಳೋಣ. ಹಾಗಾಗಿ ಆ ಚಾಪ್ಟರ್ ಯಾವುದೇ ಕ್ವಶನ್ಸ್ ಕೊಟ್ಟರು ಬರಿತೀನಿ, ಹಂಗಿರಬೇಕು. ಎಲ್ಲ ಓದಿ ಮಾಸ್ಟರ್ ಆಫ್ ಆಲ್, ಜ್ಯಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರಲ್ಲ, ಆ ಥರ ಆಗಬಾರ್ದು. ಎಲ್ಲ ದೋಣಿಲಿ ಕಾಲಿಡ್ತೀನಿ ಅಂದರೆ ತಪ್ಪಾಗುತ್ತೆ, ಎಲ್ಲ ಒಂದು ಕಡೆ ಮುಳುಕೋತೀವಿ. ಹಾಗಾಗಿ ಕೆಲವು ಚಾಪ್ಟರ್ಸ್ನ ಚೆನ್ನಾಗಿ ಓದ್ಕೊಳ್ಳೋಣ ಚಲೋ. ಔಟ್ ಆಫ್ ಔಟ್ ಬರಲಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋಕ್ಕೆ ಟ್ರೈ ಮಾಡ್ಬೋದು. ಸೊ ಒಂದೊಂದು ಮಾರ್ಕ್ಸ್ ಜಾಸ್ತಿ ಬಂದರೂ 200-400 ಮಾರ್ಕ್ಸ್ ರ್ಯಾಂಕ್ಸ್ ಜಂಪ್ ಆಗುತ್ತೆ ನಮಗೆ. ಹಾಗಾಗಿ ನಾನು ಇದಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀನಿ. ಆಮೇಲೆ ಓದಿದ್ದೀರಾ ಸರಿ, ಎಷ್ಟು ಮಟ್ಟಿಗೆ ಓದಿದ್ದೀರಾ? ನಾನೇ ಬೆನ್ ತಡ್ಕೊಂಬಿಡೋದೆ, ಐ ಸಾಕತ್ತಾಗಿ ಓದಿದ್ದೀನಿ ನಾನು ಅಂತ ಖಂಡಿತ ಅಲ್ಲ. ನಾವು ಎಲ್ಲಿ ನಿಂತಿದ್ದೀವಿ? ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಚಿಲ್ಡ್ರನ್, ವಿ ಹ್ಯಾವ್ ಟು ಇವ್ಯಾಲ್ಯೇಟ್ ಅವರ್ ಸೆಲ್ವ್ಸ್. ಸೊ ಹೌ ಟು ಇವ್ಯಾಲ್ಯೇಟ್? ಸೊ ವಾಟ್ ವಿ ಹ್ಯಾವ್ ಟು ಡೂ ನೌ? ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಮಾಕ್ ಟೆಸ್ಟ್ ಸಿಗುತ್ತೆ, ಮಾಕ್ ಟೆಸ್ಟ್ನ ತೊಗೊಳ್ಳಿ. ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ, ನೀವು ಹುಡುಕ್ಬೇಕಷ್ಟೆ. ಆಮೇಲೆ ಸುಮ್ಮನೆ ತೊಗೊಂಡು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದಲ್ಲ, ಟೈಮ್ ಬೌಂಡ್ ಟೆಸ್ಟ್ ಮಾಡಬೇಕು. ಅಂದರೆ ಅಲ್ಲಿ 1 ಅವರ್ ಅಂದರೆ 60 ಕ್ವಶನ್ಸ್ ಎಲ್ಲ ಟೈಮರ್ ಆನ್ ಮಾಡಿಕೊಂಡು ಯು ಹ್ಯಾವ್ ಟು ಟೇಕ್ ಆ್ಯಸ್ ಇಫ್ ಯು ಆರ್ ಡೂಯಿಂಗ್ ಇಟ್ ಇನ್ ದ ಎಕ್ಸಾಮ್ ಹಾಲ್. ಅರ್ಥ ಆಗ್ತಿದೆಯಾ? ಕ್ಯಾಶುವಲಾಗಿ ಒಂದು 2 ಕ್ವಶನ್ ಮಾಡೋದು, ಆಚೆ ಹೋಗಿ ಬರೋದು, ನೀರು ಕುಡ್ಕೊಂಬರೋದು, ತಿಂಡಿ ತಿನ್ನೋಕೆ ಹೋಗೋದು, ನೋ. 1 ಅವರ್ ಟೆಸ್ಟ್, 1 ಅವರ್ ಸಿಟ್ ಪ್ರಾಪರ್ಲಿ ಆ್ಯಂಡ್ ಡೂ ಇಟ್. ಅದಾದಮೇಲೆ ಚೆಕ್ ಮಾಡಿ ರಿಸಲ್ಟ್ಸ್. ಟೈಮ್ ನೋಡ್ಕೊಳ್ಳಿ, 1 ಅವರ್ ನಿಮ್ಮ ಕೈಲಿ ಎಷ್ಟು ಮಾಡೋಕ್ಕಾಯಿತು. ಇವಾಗ ನೀವು ಫಿಸಿಕ್ಸು ಮ್ಯಾಥ್ಸ್ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ 60 ಮುಗಿಸೋಕ್ಕೆ, ಐ ಅಗ್ರಿ ವಿತ್ ಯು. ಬಟ್ ಬಯಾಲಜಿ ಖಂಡಿತ ಪ್ರಾಬ್ಲಮ್ ಆಗಲ್ಲ. ನೀವು ಏನೋ ಚೆನ್ನಾಗಿ ಓದ್ಕೊಂಡಿದ್ರೆ 45-50 ನಿಮಿಷದ ಒಳಗಡೆ ಯು ಕ್ಯಾನ್ ಕಂಪ್ಲೀಟ್ ದ ಪೇಪರ್ ವಿತ್ ದಟ್ ಕಾನ್ಫಿಡೆನ್ಸ್ ಐ ಟೆಲ್ ಯು. ಸೊ ಪ್ರಪೋಸ್ ಯು ಹ್ಯಾವ್ ಥರೋಲಿ ಸ್ಟಡಿಡ್, ಚೆನ್ನಾಗಿ ಓದಿದ್ರೆ, ಸರಿನಾ? ಸೊ ಮಾಕ್ ಟೆಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾಕೆ ಓದಬೇಕು ಅಂದರೆ ಯಾವ ತರಹ ಕ್ವಶನ್ಸ್ ಬರುತ್ತೆ ಅದು ಇಂಪಾರ್ಟೆಂಟ್ ಇಲ್ಲಿ, ಸರಿನಪ್ಪ? ಇದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೇನು ಮಾಡಬೇಕಾಗತ್ತೆ? ಟೆಕ್ಸ್ಟ್ ಬುಕ್ ಓದ್ತೀರಾ, ಡಯಾಗ್ರಾಮ್ಸು ಎಲ್ಲ ನೋಡ್ಕೋತೀರಾ, ಇದು ಮಾಡ್ತೀರಾ, ಮಾಕ್ ಟೆಸ್ಟಲ್ಲಿ ಇದು ಮಾಡ್ತೀರಾ. ಎಕ್ಸಾಮಿಗೆ ಮುಂಚೆ 1 ಸತಿ ಇಲ್ಲ 2 ಸತಿ ಆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ನಾನು ಇವಾಗ ಏನು ಹೇಳ್ತೀನೋ ಅದನ್ನು ರಿವೈಸ್ ಮಾಡಿ, ಚಿಲ್ಲರು ಗ್ಲಾನ್ಸ್ ಮಾಡಿ, ಗ್ಲಾನ್ಸ್ ಮಾಡಿಕೊಂಡು ಮೆಮೊರೈಸ್ ಮಾಡ್ಕೊಳ್ಳಿ. ಇದಕ್ಕಿದು ಅದಕ್ಕೆ ಇದು ಅಂತ ಮೆಮೊರೈಸ್ ಮಾಡ್ಕೋಬೇಕು. ಓಕೆ, ಆಮೇಲೆ ಇದು ಒಂದು ಪಾರ್ಟ್, ಸ್ಟಡಿ ಪ್ಲ್ಯಾನ್ ಅಂತಂದರೆ ಹೆಂಗೆ ಪ್ರಿಪೇರ್ ಆಗ್ತೀರಾ. ಈ ಇರೋ ಕೆಲವು 8-10 ಡೇಸಲ್ಲಿ ಈ ಥರ ಪ್ಲ್ಯಾನ್ ಮಾಡಿ, ಸರಿನಾ? ತುಂಬ ಟೆಕ್ಸ್ಟ್ ಬುಕ್ಸ್ ಪಬ್ಲಿಕೇಶನ್ಸ್ ಇದೆ, ಸದ್ಯಕ್ಕೆ ಅದು ಬೇಡ ಮಕ್ಕಳೇ, ಸರಿನಪ್ಪ? NCERTನ ಅದೇ ನಿಮ್ಮ ಇದು ಎಲ್ಲ ಅಂತ ಅಂದ್ಕೊಂಡು ಓದಬೇಕು ಮೊದಲನೇದು. ಎರಡನೇದು, ಇವಾಗ ಓದಿದ್ದೆಲ್ಲ ಆಯಿತು, ಎಕ್ಸಾಮ್ಸು ಬಂತು, ನೆಕ್ಸ್ಟ್ ಏನಪ್ಪ, ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ. ಎಕ್ಸಾಮಲ್ಲೆಲ್ಲ ಅವಲೇ ಹೇಳಿದೆ, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡಿ ಮಾರ್ಕ್ಸ್ ಕಳ್ಕೊಂಡಿರುತ್ತಿದೆ ಮಕ್ಕಳು. ಬಂದು ಆಚೆ ಬಂದು ಹೇಳ್ತಾರೆ, ಸರ್ ನಂಗೆ ಇದು ಗೊತ್ತಿತ್ತು ಸರ್, ಐ ನ್ಯೂ ದಿಸ್ ಬಟ್ ಐ ಡೋಂಟ್ ನೋ ವೈ ಐ ಮೇಡ್ ಮಿಸ್ಟೇಕ್, ಐ ಗಾಟ್ 10 ಸ್ಟೆಪ್ಸ್ ಸರ್. ಸೊ ಒಂದು, ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್. ಏನು ಚೆನ್ನಾಗಿ ಓದಿದ್ದೀನಿ, ನಂಗೆ ಗೊತ್ತಿರೋಷ್ಟು ಚೆನ್ನಾಗಿ ಬರೆದು ಬರ್ತೀನಿ ಅಷ್ಟೆ. ಸೆಕೆಂಡ್ ಥಿಂಗ್ ಇಸ್, ಪ್ಲೀಸ್ ಡೋಂಟ್ ಗೋ ಬೈ ದ ರೂಮರ್ಸ್.
ಸೊ ಮೆನಿ ಆಫ್ ಯುವರ್ ಸ್ಟೂಡೆಂಟ್ಸ್ ಆರ್ ನೋನ್ ಫಾರ್ ದಸ್. ಅವರು ಬೇಕು ಅಂತ ಮಾಡಲ್ಲ, ಅವ್ರ ನೇಚರೇ ಹಾಗೆ. ಈ ವರ್ಷ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗೋಗಿದೆಯಂತೆ, ಆಮೇಲೆ ಎಷ್ಟೊಂದು ಪೋಸ್ಟ್ ಡಿಲೀಟ್ ಆಗಿದೆಯಂತೆ, ಎಕ್ಸಾಮಿನೇಷನ್ ತುಂಬ ಟಫ್ ಇರುತ್ತಂತೆ. ಖಂಡಿತ ಇಲ್ಲ ಚೆನ್ನ, ಒಂದು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಇರುತ್ತೆ, ಆ ಪ್ಯಾರಾಮೀಟರ್ಸ್ ತಕ್ಕಂಗೆ ಕ್ವಶನ್ ಪೇಪರ್ ಸೆಟ್ ಮಾಡೋದು. ಇದನ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಈ ಥರ ಎಲ್ಲ ರೂಮರ್ಸ್ ಬಿಟ್ಬಿಡಿ. ಕಷ್ಟ ಆದರೆ ಎಲ್ಲರಿಗೂ ಕಷ್ಟನೇ, ನಿಮ್ಮೊಬ್ಬರಿಗೆ ಮಾತ್ರ ಕಷ್ಟ ಆಗಲ್ಲ. ಆ್ಯಂಡ್ ದಿಸ್ ಇಸ್ ಪರ್ಸೆಂಟೈಲ್ ಬೇಸ್ಡ್. ಓಕೆ, ಎಲ್ಲ ಮಕ್ಳಿಗೂ ಕಷ್ಟ ಆಗುತ್ತೆ, ಅದು ನಿಮಗೆ. ಹಾಗಾಗಿ ಹಂಗೆ ಅಂದ್ಕೊಂಡು ಧೈರ್ಯ ತೊಗೊಳ್ಳಿ. ಏನು ನಿಮ್ಮೊಬ್ಬರಿಗೆ ಬೇರೆ ಪೇಪರ್ ಸೆಟ್ ಮಾಡಿ ಕೊಟ್ಟಂಗೆ ಹೇಳ್ತಿದ್ದಾರೆ, ಖಂಡಿತ ಇಲ್ಲ. ಅದರಿಂದ ಏನಾಗುತ್ತೆ, ನಿಮ್ಗೆ ಡಿಸಾರ್ಟನ್ ಆಗುತ್ತೆ, ನಿಮ್ ಯು ವಿಲ್ ಕಾನ್ಫಿಡೆನ್ಸ್ ವಿಲ್ ಕಮ್ ಡೌನ್. ಪ್ಲೀಸ್ ಡೋಂಟ್ ಅಲೋ ದಟ್ ಟು ಹ್ಯಾಪನ್. ಡೋಂಟ್ ಗಿವ್ ಯುವರ್ ಇಯರ್ಸ್ ಟು ದಿಸ್ ಸಾರ್ಟ್ ಆಫ್ ರೂಮರ್ಸ್. ಅದಾದ ನಂತರ ಇವಾಗ ನೀವು ಆನ್ಸರ್ ಸ್ಟಾರ್ಟ್ ಮಾಡ್ತೀರಿ, ಓ ಎಮ್ ಆರ್ ಕೊಡ್ತಾರೆ, ಬೇರೆ ಎಲ್ಲ ಫಿಲಪ್ ಮಾಡೋದೆಲ್ಲ ಮಾಡ್ತೀರಾ, ಬೆಲ್ ಹೊಡಿತು, ಸ್ಟಾರ್ಟ್ ಮಾಡ್ತೀರಿ ಆನ್ಸರಿಂಗ್. ಕೆಲವು ಮಕ್ಕಳು ಏನು ತಪ್ಪು ಮಾಡ್ತಾಯಿದ್ದಾರೆ ಇಲ್ಲಿ, ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಆರ್ಡ್ರಲ್ಲೇ ಹೋಗಬೇಕು ಅಂತ ಒಂದು ಮೈಂಡ್ ಸೆಟ್ ಇದೆ. ದೇರ್ ಈಸ್ ನೋ ರೂಲ್ ಎನಿವೇರ್ ಇನ್ ದ ಎಕ್ಸಾಮ್ಸ್ ದಟ್ ಯು ಹ್ಯಾವ್ ಟು ಗೋ ಆ್ಯಸ್ ಪರ್ ದ ಆರ್ಡರ್ ಚಿಲ್ಡ್ರನ್, 1, 2, 3. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ವಿಚ್ ಎವರ್ ಯು ಆರ್ ಕಾನ್ಫಿಡೆಂಟ್ ಆನ್ಸರ್ ಅಂಡ್ ಜಸ್ಟ್ ಗೋ ಟು ದ ನೆಕ್ಸ್ಟ್ ಒನ್. ಅರ್ಥ ಆಗ್ತಿದೆಯಾ? ಸೊ ನಾನೇನು ಹೇಳ್ತಿದ್ದೀನಿ ಈಗ ಅಂದರೆ, ಮೊದಲನೇ ಕ್ವಶನ್ ತೊಗೊತೀರ, ತುಂಬ ಚೆನ್ನಾಗಿ ಗೊತ್ತು ನಿಮಗೆ ಆನ್ಸರು, ಓದ್ತೀರಾ, ಸಾಲ್ವ್ ಮಾಡ್ತೀರಾ, ಏನು ಮಾಡ್ತೀರಾ, ಬಬಲ್ ಮಾಡ್ತೀರಾ, ಶೇಡ್ ಮಾಡ್ತೀರಾ. ಎರಡನೇದಕ್ಕೆ ಹೋಗ್ತೀರಾ, ಸ್ವಲ್ಪ ಟ್ರಿಕ್ಕಿ ಆಗಿದೆ, ಯೋಚನೆ ಮಾಡಬೇಕು, ಟೈಮ್ ತೊಗೊಳ್ಳಿ, ಬಿಡಿ, ಮೂರನೇದಕ್ಕೆ ಬನ್ನಿ, ಮೂರನೇ ಸಾಲ್ವ್ ಮಾಡಿ. ನಾಲ್ಕು ನಿಮಗೆ ಗೊತ್ತೇ ಇಲ್ಲ, ಕೆಲವು ಕ್ವಶನ್ಸ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ, ಬಿಟ್ಬಿಡಿ ಅದನ್ನು, ಅದನ್ನು ಲಾಸ್ಟಲ್ಲಿ ನೋಡ್ಕೊಳ್ಳೋಣ. ಐದನೇ ಕ್ವಶನ್ಗೆ ಬನ್ನಿ, ನಂಗೆ ಸಾಕಾದಾಗ ಗೊತ್ತು, ಐ ಆಮ್ ವೆರಿ ಕಾನ್ಫಿಡೆಂಟ್ ಸಾಲ್ವ್. ಇದೇ ತರಹ 1, 2, 3, 6, 60 ಮಾಡ್ಕೊಂಡು ಬಂದ್ಬಿಡಿ ಫಸ್ಟ್ ರೌಂಡ್. ಈ 60 ಕ್ವಶನಲ್ಲಿ 48 ಕ್ವಶನ್ ಸಾಲ್ವ್ ಮಾಡಿಬಿಟ್ಟಿದ್ದೀರಾ ಅಂದರೆ ಚೆನ್ನಾಗಿ ಬಂದಿದೆ ನಿಮಗೆ. ಸೊ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ, ನಂಗೆ 48 ಮಾರ್ಕ್ಸ್ ಬರುತ್ತಪ್ಪ. ಆ ಕಾನ್ಫಿಡೆನ್ಸಿಂದ ಮೆಮೊರಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆಮೇಲೆ ಮತ್ತೆ ಬನ್ನಿ ಸ್ಟಾರ್ಟಿಂಗಿಂದ, ಒಂದು 12 ಕ್ವಶನ್ ಬಿಟ್ಟಿದ್ದೀರಾ ಮಧ್ಯ ಯಾವುದು ಅಂತ ರೌಂಡ್ ಮಾಡ್ಕೊಂಡಿರ್ತೀರ. ಆ ಎರಡನೇದು ತೊಗೊಂಡು ಸಾಲ್ವ್ ಮಾಡೋದು, ವರ್ಕ್ ಮಾಡೋದು ಮಾಡಿ, ಆನ್ಸರ್ ಬಂತು ಮಾಡಿ, ಹಾಗೆ ಬನ್ನಿ, ಒಂದೊಂದು ಹಂಗೆ ಮಾಡ್ಕೊಂಬನ್ನಿ. ಸೊ 48 ಕ್ವಶನ್ ಬಹುಶಃ ನೀವು 45 ನಿಮಿಷದಲ್ಲೇ ಮುಗಿಸಿರ್ತೀರ. ಇನ್ನು ಮಿಕ್ಕಿರೋ ಟೈಮ್ನ ಈ 12 ಕ್ವಶನ್ಗೆ ಇಟ್ಕೋಬಹುದು. ಸೊ ಆರ್ಡ್ರಲ್ಲೇ ಬಂದು ಎರಡನೇ ಕ್ವಶನಲ್ಲೇ 2 ನಿಮಿಷ ವೇಸ್ಟ್ ಮಾಡಿ, ಆ ನಂತರ ಕೊನೆಯಲ್ಲಿ ಗೊತ್ತಿರೋ ಕ್ವಶನ್ಸ್ಗೆ ಟೈಮ್ ಇಲ್ಲದೆ ತಪ್ಪು ಮಾಡಿ, ಇದೆಲ್ಲ ಬೇಡ. ಅರ್ಥ ಆಗ್ತಿದೆಯಾ? ಸೊ ಗೋ ಟು 1 to 60. 1, 2, ಥರ್ಡ್ ಗೊತ್ತಿಲ್ಲ, ಬಿಟ್ಬಿಡಿ, ಫೋರ್ತ್ಗೆ ಬನ್ನಿ, ಗೊತ್ತು. ಹಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು, ನಿಂತ್ಕೋಬಾರ್ದು, ಶಟ್ಲ್ ಗಾಡಿ ಥರ ಆಗಬಾರ್ದು, ಬಿ ಲೈಕ್ ಆ್ಯನ್ ಎಕ್ಸ್ಪ್ರೆಸ್. ಹಾಗಾಗಿ ಓವರ್ ಕಾನ್ಫಿಡೆಂಟು ಆಗಬೇಡಿ. ಇದು ಒಂದು. ನೆಕ್ಸ್ಟ್ ಟಿಪ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಶೇಡಿಂಗ್ ಮಾಡ್ತಾರಲ್ಲ ಓ ಎಮ್ ಆರ್ ಶೀಟ್ಸಲ್ಲಿ, ಸುಮಾರು ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅಲ್ಲೊಂದು ಚಿಕ್ಕೆ ಇಟ್ಕೋತಾರಪ್ಪ, 1B, ಸರಿನಾ, 2 ಚಿಕ್ಕೆ ಇಟ್ಕೋತಾರಲ್ಲಿ. ಆಮೇಲೆ ಅಲ್ಲಿ ಓ ಎಮ್ ಆರಲ್ಲಿ ನೋಡಿರಂಗೆ ಎಲ್ಲ 10 ಇರುತ್ತೆ, ಲಾಸ್ಟ್ 10 ನಿಮಿಷನೋ 5 ನಿಮಿಷನೋ ಶೇಡಿಂಗಾಗಿ ಇಟ್ಕೊಂಡಿರ್ತಾರೆ. ಅವಾಗೇನು ಮಾಡ್ತಾರೆ ನಿಮ್ಗೆ ಗೊತ್ತೇ ಇರಲ್ಲ, ಮಾಡ್ತಾ ಹೋಗ್ತಾ ಇರ್ತೀರ, ಒಂದು 50-55 ಕ್ವಶನ್ ಮಾಡಿರ್ತೀರ, ಅಷ್ಟು ಸಡನ್ನಾಗಿ ಇನ್ವಿಜಿಲೇಟರ್ ಲಾಸ್ಟ್ 5 ಮಿನಿಟ್ಸ್ ಅಂತ ಹೇಳ್ತಾರೆ ನಿಮಗೆ. ಯು ವಿಲ್ ಸ್ಟಾರ್ಟ್ ಟೆನ್ಸ್ಡ್ ಅಪ್, ಯು ವಿಲ್ ಬಿ ಸ್ವೆಟಿಂಗ್ ಎ ಲಾಟ್, ನಡ್ಗಕ್ಕೆ ಶುರು ಆಗುತ್ತೆ, ಈ ಥರ ಎಲ್ಲ ಟೆನ್ಷನ್ ಆಗುತ್ತಪ್ಪ. ಏನು ಮಾಡ್ತೀರ, ತೊಗೊತೀರ ಓ ಎಮ್ ಆರ್, ಫಾಸ್ಟಾಗಿ ಶೇಡ್ ಮಾಡ್ಕೊಂಡು ಹೋಗ್ತೀರಾ. ಒಂದು ಕ್ವಶನ್ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆದರೆ ಅದೇ ಫುಲ್ ಫಾಲೋ ಅಪ್ ಆಗಿಬಿಡುತ್ತೆ. 5ನೇದಕ್ಕೆ ನೀವು 6ನೇ ಶೇಡ್ ಮಾಡಿಬಿಟ್ರೆ ಮಕ್ಕಳೇ ತಿರ್ಗಿ ಎಲ್ಲ ತಪ್ಪಾಗುತ್ತೆ. ಯಾಕೆ ಇದಕ್ಕೆ ಆಸ್ಪದ ಕೊಡಬೇಕು ನಾವು? ವೈ ಶುಡ್ ವಿ ಗಿವ್ ಚಾನ್ಸ್ ಟು ದಿಸ್? ಇಸ್ ಅಂಟ್ ಇಟ್ ಸೋ? ಸೊ ವಾಟ್ ಐ ವಿಲ್ ಟೆಲ್ ಇಸ್, ಒನ್ಸ್ ಯು ಫಿನಿಶ್ಡ್ ಆನ್ಸರಿಂಗ್, ಮೀನ್ಸ್ ಒನ್ಸ್ ಯು ನೋ ದ ಆನ್ಸರ್, 1B ಇಸ್ ಆನ್ಸರ್, ಯು ಆರ್ ವೆರಿ ಕಾನ್ಫಿಡೆಂಟ್, ಏನು ಮಾಡಿ, ಗೋ ಟು ಓ ಎಮ್ ಆರ್ ಶೀಟ್ಸ್, ಆನ್ಸರ್ ಶೇಡ್ ಇಟ್ ದೇರ್ ಇಟ್ ಸೆಲ್ಫ್, ಮುಗ್ದೋಯ್ತು ಆ ಕ್ವಶನ್, ನೆಕ್ಸ್ಟ್ ಸೆಕೆಂಡಿಗೆ ಬನ್ನಿ. ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ಪ್ಲೀಸ್ ಡೋಂಟ್ ಪೋಸ್ಟ್ಪೋನ್ ಶೇಡಿಂಗ್ ಆಫ್ ದ ಓ ಎಮ್ ಆರ್ ಶೀಟ್ಸ್, ಸರಿನಾ? ಅಲ್ಲಲ್ಲಿಗೆ ಮುಗಿಸ್ಕೊತಾ ಹೋಗ್ತಾ ಇರ್ಬೇಕು ಮುಂದಕ್ಕಷ್ಟೇ, ಆಮೇಲೆ ಮಾಡ್ತೀನಿ ಖಂಡಿತ ಬೇಡ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಬಯಾಲಜಿಲಿ ಇನ್ನೂ ಒಂದು ಇದೆ ಹೇಳಲೇಬೇಕಾಗಿದೆ ಇಲ್ಲಿ. ಏನಾಗುತ್ತೆ ಅಂದರೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾರಪ್ಪ, ಯಾವುದೋ ಒಂದು ಕ್ವಶನ್ನು, ಕ್ವಶನ್ ಇಸ್ ದರ್ ವಿತ್ 4 ಆಪ್ಷನ್ಸ್, 4 ಆಪ್ಷನ್ ಇದೆ, ಸರಿನಾ? ಏನಾಗುತ್ತೆ, ಏನೋ ಒಂದು ಕ್ವಶನ್ ಓದ್ತೀರ, ಯಾವುದಪ್ಪ ಇದು, ಫಾರ್ ಎಕ್ಸಾಂಪಲ್ ಯಾವ್ದು ತಗೋ, ಒಂದು ಸಿಂಪಲ್ ಕ್ವಶನ್, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಓದಿದ ತಕ್ಷಣ ಎ ಕರೆಕ್ಟು ಅಂತ ನಿಮ್ಗೆ ಅನ್ನಿಸ್ತು, ಸರಿನಾ? ಏನು ಮಾಡ್ತೀರಿ, ಇಮ್ಮಿಡಿಯೇಟಾಗಿ ಆ ಕ್ವಶನ್ ಹಂಗೆ ಗೊತ್ತು ಆನ್ಸರ್ ಬಿಟ್ಟು ಆ ಕ್ವಶನ್ಗೆ ಎ ಅಂತ ಶೇಡ್ ಮಾಡಿಬಿಡ್ತೀರ. ಬಟ್ ನೋಡಿ, ನೀವು ಪೆನಲ್ ಮಾಡ್ತಿರೋದು ಜ್ಞಾಪಕ ಇಟ್ಕೊಳ್ಳಿ,
ಇಲ್ಲೇನಾಗಿದೆ ಅಂದರೆ ಮೂರನೇದು ಕರೆಕ್ಟಾಗಿದೆ. ಅರ್ಥ ಆಗ್ತಿದೆಯಾ? ಮೂರನೇದು ಕರೆಕ್ಟಾಗಿದೆ. ಕ್ಲಿಯರ್ ದಿಸ್ ಥಿಂಗ್ಸ್? ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಸಿಂಪಲಾಗಿ ತೊಗೊಳ್ಳೋಣಪ್ಪ. ಯಾವುದು ಇದು ತೊಗೊಳ್ಳೋಣ, ಪ್ಲಾಂಟ್ಸ್ ಬಗ್ಗೆ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಪಪಾಯ ಪ್ಲಾಂಟ್. ಪಪಾಯ ಪ್ಲಾಂಟ್ ಈಸ್ ಎ ಡೈಯೀಷಿಯಸ್ ಪ್ಲಾಂಟ್, ಕರೆಕ್ಟಾ? ಸೊ ಅವ್ರೇನು ಹೇಳ್ತಾರೆ, ಮೇಲ್ ಆ್ಯಂಡ್ ಫೀಮೇಲ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಪ್ಲಾಂಟ್ಸ್, ಮೊದಲನೇ ಆಪ್ಷನ್ನು. ಮೂರನೇ ಆಪ್ಷನಲ್ಲಿ ಫ್ಲವರ್ಸ್ ಆರ್ ಯೂನಿಸೆಕ್ಷುಯಲ್ ಅಂತ ಕೊಟ್ಟಿದ್ದಾರೆ. ಎರಡು ಆಪ್ಷನ್ನು ಕರೆಕ್ಟು. ನೀವೇನು ಮಾಡ್ತೀರಾ, ಮೊದಲನೇ ಆಪ್ಷನ್ ಓದಿದ ತಕ್ಷಣ ಖುಷಿಯಾಗಿ ಅದಕ್ಕೆ ಆನ್ಸರ್ ಮಾಡಿಬಿಡ್ತೀರ. ಸೊ ವಾಟ್ ಐ ವಾಂಟ್ ಟು ನೋ ಯರ್ ಇಸ್ ಟು ಟೆಲ್ ಯು ಪೀಪಲ್ ಇಸ್, ವೆನ್ ಎವರ್ ಯು ಗೋ ಥ್ರೂ ದ ಕ್ವಶನ್, ಎನಿ ಕ್ವಶನ್ ಫಾರ್ ದಟ್ ಮ್ಯಾಟರ್, ಗೋ ಥ್ರೂ ಆಲ್ ದ ಆಪ್ಷನ್ಸ್ ಚಿಲ್ಡ್ರನ್. ನಾಲ್ಕು ಆಪ್ಷನ್ನು ಓದಿ. ನಿಮಗೆ ಎಷ್ಟೇ ಪರ್ಫೆಕ್ಟಾಗಿ ಗೊತ್ತಿದ್ರು, ಪ್ಲೀಸ್ ಮೇಕ್ ಎ ಹ್ಯಾಬಿಟ್ ಆಫ್ ಗೋಯಿಂಗ್ ಥ್ರೂ ಆಲ್ ದ ಫೋರ್ ಆಪ್ಷನ್ಸ್. ನಾಲ್ಕನ್ನು ಓದಿ ಮನವರಿಕೆ ಮಾಡಿಕೊಂಡು ಇದೇ ಆನ್ಸರು ಅಂತ ಅಂದ್ಕೊಂಡ ನಂತರ ಶೇಡ್ ಮಾಡಿ. ಇದೆಲ್ಲನೂ ಮಾಡೋದಕ್ಕೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ, ಸರಿನಾ? ಇದೊಂದು ಮೈಂಡಲ್ಲಿ ಜ್ಞಾಪಕ ಇಟ್ಕೋಬೇಕು. ಆಮೇಲೆ ಫಿಸಿಕ್ಸು ಮ್ಯಾಥ್ಸ್ ಥರ ನಮ್ಮದ್ರಲ್ಲಿ ಸಮಯದ ಅಭಾವ ಇಲ್ಲ. 60 ಕ್ವಶನ್ 60 ನಿಮಿಷ, ಒಂದು ಕ್ವಶನ್ಗೆ 1 ನಿಮಿಷ ಸಾಕಾಗುತ್ತೆ, ಆರಾಮ್ಸೆ ಮಾಡ್ಬೋದು. ಟೆನ್ಷನ್ ಮಾಡ್ಕೋಬೇಡಿ, ಹಾಗನ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿದ್ದಾರೆ ಮೇಸ್ಟ್ ಹೇಳಿದಾರೆ ಅಂದ್ಬಿಟ್ಟು ಆರಾಮಾಗಿ ಒಂದೊಂದು ಕ್ವಶನ್ಗೂ 1.5 ನಿಮಿಷ 2 ನಿಮಿಷ ಮಾಡೋದಿಲ್ಲ. ಒಂದು ಕ್ವಶನ್ 1 ನಿಮಿಷ ಅಷ್ಟೇ. ಅರ್ಥ ಆಗ್ತೀಯಾ? ಈ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಹೋಗಿ. ಆ ನಂತರ OMR ಶೀಟ್ಸಲ್ಲಿ ತಪ್ಪಾಗಬಾರ್ದು ಅಂದರೆ ಈ ಥರ ಸ್ಕೇಲ್ ಇಟ್ಕೊಳ್ಳಿ, ಹೀಗಿರುತ್ತೆ. ಶೇಡ್ ಮಾಡಬೇಕು ಅಂದರೆ 4 ಇರುತ್ತಲ್ವಪ್ಪ, 1. ಶೇಡ್ ಮಾಡ್ಬೇಕಾದ್ರೆ ಇಲ್ಲಿ ಹಿಂಗೆ ಅಡ್ಡ ಇಟ್ಕೊಳ್ಳಿ, ಸ್ಕೇಲ್ನ ಅಡ್ಡ ಇಟ್ಕೊಂಡು. ಕರೆಕ್ಟಾಗಿ ಎರಡನೇದು ನಿಮ್ಗೆ ಸಿಗಲ್ಲ ನೋಡಿ, ಎರಡನೇದು ಮಾಡಬೇಕು ಅಂದ್ರೆ ಸ್ಕೇಲ್ ಅಡ್ಡ ಇರುತ್ತೆ. ಹಾಗಾಗಿ 1, ನೆಕ್ಸ್ಟ್ 2 3 ಹಂಗೆ ಸ್ಕೇಲ್ ಮೂವ್ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಎರರ್ಸು ಕಡಿಮೆ ಆಗುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಇದೆಲ್ಲ ಸಮ್ ಟಿಪ್ಸ್ ಐ ವಾಂಟೆಡ್ ಟು ಗಿವ್ ಇನ್ ದ ಎಕ್ಸಾಮಿನೇಷನ್ಸ್, ಎ ಕಾಮನ್ ಮಿಸ್ಟೇಕ್ಸ್ ವಾಟ್ ದ ಸ್ಟೂಡೆಂಟ್ಸ್ ವಿಲ್ ಡು. ಇದಾದಮೇಲೆ ನೆಕ್ಸ್ಟ್ ಥಿಂಗ್ ಇಸ್, ಫೈನಲ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಹಿಯರ್ ಇಸ್, ಹ್ಯಾವ್ ಕಾನ್ಫಿಡೆನ್ಸ್, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ದಟ್ ಐ ಕ್ಯಾನ್ ಡೂ ಇಟ್. ಇದಿತ್ತು ಮೈಂಡಲ್ಲಿ ನಿಮಗೆ, ಐ ಕ್ಯಾನ್ ಅಚೀವ್, ಐ ಕ್ಯಾನ್ ಡೂ ಇಟ್ ಅಂದರೆ ಮಾಡ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದಿಷ್ಟು ಬೇಸಿಕ್ ಥಿಂಗ್ಸ್ ಐ ವುಡ್ ಲೈಕ್ ಟು ಟೆಲ್, ಸೊ ಹೌ ಟು ಗೋ ಫಾರ್ ದ ಸ್ಟಡಿ, ಸರಿನಾ? ಅದಾದಮೇಲೆ ಇವಾಗ ನಾನು ಕೆಲವು ಚಾಪ್ಟರ್ಸ್ನ ಹೇಳ್ತೀನಿ, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ನೀವು ಸೆಕೆಂಡ್ ಪಿ ಯು ಸಿನ ಸಾಕಷ್ಟು ಓದಬೇಕಾಗುತ್ತೆ. ಸೆಕೆಂಡ್ ಪಿ ಯು ಸಿಲಿ ಯಾವುದೇ ಚಾಪ್ಟರ್ ಬರುತ್ತೆ ನೋಡಿ, ಫಸ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್, ಎರಡನೇ ಚಾಪ್ಟರ್ ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಮೂರನೇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ನಾಲ್ಕನೇದು ಬಯೋಟೆಕ್ನಾಲಜಿ, ಇದರಲ್ಲಿ ಎರಡನ್ನು ತಗೋಬೇಕಪ್ಪ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೋಸೆಸಸ್ ಅಪ್ಲಿಕೇಶನ್ಸ್. ಇದನ್ನು ನಾನು ಗ್ರೂಪ್ 1 ಅಂತ ವಿಂಗಡಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸು. ಸೊ ಪ್ರತಿಯೊಂದು ಚಾಪ್ಟರಲ್ಲೂ ಮಕ್ಕಳೇ 4 ರಿಂದ 5 ಕ್ವಶನ್ ಬರುವ ಸಾಧ್ಯತೆ ಉಂಟು. ಸೊ ಹಾಗಾಗಿ ಈ 5 ಚಾಪ್ಟರ್ನ 1, 2, 3, 4, 5 ಚಾಪ್ಟರ್ನ ನೀವು ಓದಿದ್ರೆ 18 ಇಲ್ಲ 20 ಮಾರ್ಕ್ಸ್ ಬಂದಂಗೆ, ಸರಿನಾ? ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ಪ್ರಿನ್ಸಿಪಲ್ಸ್ ಅಂತ ತಗೊಂಡಾಗ ಯು ಶುಡ್ ಬಿ ಫೆಮಿಲಿಯರ್ ವಿತ್ ಮೆಂಡೆಲ್ಸ್ ವರ್ಕ್. ಮೆಂಡೆಲ್ಲು ಯಾವ ಗಿಡ ತೊಗೊಂಡ, ಪೈಸಮ್ ಸೆಟೈವಮ್, ಅದರ ಕ್ರೋಮೋಸೋಮ್ಸ್ ಎಷ್ಟು, 2n = 14,
ಆಮೇಲೆ ಯಾವ್ಯಾವ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ದ, ಯಾವುದು ಡಾಮಿನೆಂಟು ಯಾವುದು ರಿಸೆಸಿವ್ ಇದು ತಿಳ್ಕೊಳ್ಳಿ. ಇದಾದ ನಂತರ ಮಾನೋ ಹೈಬ್ರಿಡ್ ಕ್ರಾಸ್, ನೀವು ಬರೆಯೋದೇನಿಲ್ಲ. ಮಾನೋ ಹೈಬ್ರಿಡ್ ಕ್ರಾಸಲ್ಲಿ ವಾಟ್ ಯು ಸೇ, ಫಿನೋಟಿಪಿಕ್ ಕ್ರಾಸ್ ರೇಷ್ಯೋ, ಜಿನೋಟಿಪಿಕ್ ರೇಷ್ಯೋ, ಆಮೇಲೆ ಟೆಸ್ಟ್ ಕ್ರಾಸ್ ರೇಷ್ಯೋ. ಅದೇ ತರಹ ಡೈ ಹೈಬ್ರಿಡ್, ಫಿನೋಟಿಪಿಕ್, ಜಿನೋಟಿಪಿಕ್, ಟೆಸ್ಟ್ ಕ್ರಾಸ್. ಟೆಸ್ಟ್ ಕ್ರಾಸ್ ತೊಗೊಂಡು ಮಾನೋ ಹೈಬ್ರಿಡಲ್ಲಿ 1:1 ಬಂದರೆ ಡೈ ಹೈಬ್ರಿಡ್ 1:1:1:1 ನಾಲ್ಕು ಸತಿ ಬರುತ್ತೆ. ಅದಾದ ನಂತರ ಡಿವಿಯೇಷನ್ ಅಂತ ಹೇಳಿದೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಇಸ್ ಎ ಕಲರ್ ಆಫ್ ದ ಫ್ಲವರ್. ವೆನ್ ರೆಡ್ ಫ್ಲವರ್ ವಾಸ್ ಕ್ರಾಸ್ಡ್ ವಿತ್ ವೈಟ್ ವಿ ಗೆಟ್ ಪಿಂಕ್, ಬಟ್ ನೇದರ್ ರೆಡ್ ನಾರ್ ವೈಟ್. ಏನಕ್ಕೆ ಮಿಕ್ಸ್ ಆಗ್ತಾ ಇದೆ? ಇಟ್ಸ್ ಕಾಲ್ಡ್ ಆಸ್ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಇದ್ರದ್ದು ಫಿನೋಟಿಪಿಕ್ ಜಿನೋಟಿಪಿಕ್ ರೇಷ್ಯೋ. ಅದಾದ ನಂತರ ಬ್ಲಡ್ ಗ್ರೂಪಲ್ಲಿ ಸುಮಾರು ಸತಿ ಕೇಳಿದ್ದಾರೆ, ಸುಮಾರು ಸತಿ ಮಕ್ಕಳಿದು, ಈ ಅಪ್ಪಂದು ಬ್ಲಡ್ ಗ್ರೂಪ್ ಇದು, ಅಮ್ಮನ ಬ್ಲಡ್ ಗ್ರೂಪ್ ಇದು, ಅವ್ರ ಮಕ್ಕಳಿಗೆ ಯಾವ ಬ್ಲಡ್ ಗ್ರೂಪ್ ಬರೋ ಸಾಧ್ಯತೆ ಇದೆ. ಕೆಲವು ಟೈಮ್ ಇನ್ನೂ ಕಾಂಪ್ಲಿಕೇಶನ್ ಮಾಡೋಕ್ಕೆ ಇವರಪ್ಪ, ಅವ್ರ ಅಜ್ಜಿ, ಅವ್ರ ತಾತ, ಇವ್ರ ಎಲ್ಲ ತೊಗೊಂಡು ಮಾಡಿಬಿಡ್ತಾರೆ. ಸೊ ಏನು ಮಾಡ್ಬೇಕು ನೀವು, ಕ್ವಶನು ಪಾರ್ಟ್ ಬೈ ಪಾರ್ಟ್ ಓದಿ ಅನಲೈಸ್ ಮಾಡಬೇಕು. ಇವ್ರ ಅಪ್ಪಂಗೆ ಇದು, ಇವ್ರ ಅಮ್ಮಂದು ಇದು, ಹಂಗೆ ಮಾಡಿದ್ರೆ ಆನ್ಸರ್ ಮಾಡ್ಬೋದು ಖಂಡಿತ. ಕಲರ್ ಬ್ಲೈಂಡ್ನೆಸ್ಸು ಅದೇ ಥರ ಮಾಡ್ತಾರೆ, ಹಿಮೋಫಿಲಿಯಲ್ಲೂ ಅದೇ ಥರ ಕ್ವಶನ್ಸ್ ಕೊಡ್ತಾರೆ, ಸರಿನಾ? ಸೊ ಅನಾಲಿಸಿಸ್ ಈಸ್ ಇಂಪಾರ್ಟೆಂಟ್ ಹಿಯರ್. ಅದಾದಮೇಲೆ ಜೆನೆಟಿಕ್ ಡಿಸಾರ್ಡರ್ಸಲ್ಲಿ ಮೂರು ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಓದಿದ್ದು, ಟರ್ನರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್. ಸೊ ಯಾವ ಕ್ರೋಮೋಸೋಮ್ ಜಾಸ್ತಿ ಆಗಿದೆ, ಯಾವ ಕ್ರೋಮೋಸೋಮ್ ಕಡಿಮೆ ಆಗಿದೆ, ಇದ್ರ ಬಗ್ಗೆ ಸಿಂಪ್ಟಮ್ಸ್ ಅಥವಾ ಫೀಚರ್ಸ್ ಬಗ್ಗೆ ಕೇಳ್ತಾರೆ. ಸೊ ಇದು ಈ ಚಾಪ್ಟರ್. ಮಾಲಿಕ್ಯುಲರ್ ಬೇಸಸ್, ಆಸ್ ಐ ಟೋಲ್ಡ್ ಯು, ವಿ ವಿಲ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಮಾಲಿಕ್ಯುಲರ್ ಆಸ್ಪೆಕ್ಟ್ಸ್ ಆಫ್ ಇನ್ಹೆರಿಟೆನ್ಸ್. ಆಲ್ ಅಬೌಟ್ ದ ಡಿ ಎನ್ ಎ, ದ 40% ಆಫ್ ದ ಚಾಪ್ಟರ್ ಈಸ್ ಅಬೌಟ್ ಡಿ ಎನ್ ಎ ಚಿಲ್ಡ್ರನ್. ಸ್ಟ್ರಕ್ಚರ್ ಆಫ್ ಡಿ ಎನ್ ಎ, ಇಟ್ಸ್ ರೆಪ್ಲಿಕೇಶನ್, ಇಟ್ಸ್ ಪ್ರಾಪರ್ಟೀಸ್, ಆ್ಯಂಡ್ ದ ಡಿಸ್ಕವರಿ ಆಫ್ ಡಿ ಎನ್ ಎ ಆ್ಯಸ್ ಜೆನೆಟಿಕ್ ಮೆಟೀರಿಯಲ್, ದೀಸ್ ಥಿಂಗ್ಸ್ ಫಾಲೋಡ್ ಬೈ ಎಮ್ ಆರ್ ಎನ್ ಎ, ಜೆನೆಟಿಕ್ ಕೋಡ್. ಜೆನೆಟಿಕ್ ಕೋಡು ತುಂಬ ಇಂಪಾರ್ಟೆಂಟು. ಜೆನೆಟಿಕ್ ಕೋಡಲ್ಲಿ ಇನಿಷಿಯೇಟರ್ ಕೋಡಾನ್ ಯಾವುದು, ಟರ್ಮಿನೇಟರ್ ಕೋಡಾನ್ಸ್ ಯಾವುದು, ಯಾವ ಕೋಡಾನ್ಸು ಒಂದೊಂದೇ ಅಮೈನೋ ಆ್ಯಸಿಡ್ನ ರೆಪ್ರೆಸೆಂಟ್ ಮಾಡುತ್ತೆ, ಆಮೇಲೆ ಕೆಲವು ಅಮೈನೋ ಆ್ಯಸಿಡ್ಸ್ಗೆ ಆರ್ ಕೋಡಾನ್ ಇದೆ ಯಾವುದು, ಇಂಥದ್ದು ನೋಡ್ಕೋಬೇಕು. 64 ಗಟ್ ಮಾಡೋ ಸಾಧ್ಯತೆ ಇಲ್ಲ, ಬೇಡ, ಇಷ್ಟನ್ನಾರ ನೋಡ್ಕೊಳ್ಳಿ, ಸರಿನಾ? ಅದಾದ ನಂತರ ಜೀನ್ ರೆಗ್ಯುಲೇಷನ್, ಲ್ಯಾಕ್ ಒಪೆರಾನ್ ಇನ್ ಈಕೋಲೈ ಬ್ಯಾಕ್ಟೀರಿಯಾ. ಸೊ ಒಪೆರಾನ್ ಇಸ್ ಅ ಸೆಟ್ ಆಫ್ ಜೀನ್ಸ್ ವಿಚ್ ವಿಲ್ ಗೋಯಿಂಗ್ ಟು ವರ್ಕ್ ಫಾರ್ ಎ ಸ್ಪೆಸಿಫಿಕ್ ಫಂಕ್ಷನ್, ಆ್ಯಂಡ್ ಲ್ಯಾಕ್ ಒಪೆರಾನ್ ಈಸ್ ಇಂಡ್ಯೂಸಿಬಲ್ ರೆಪೆರಾನ್. ಅಂದರೆ ಒಪೆರಾನ್ ಲ್ಯಾಕ್ಟೋಸ್ ಇದ್ದರೆ ಆನ್ ಆಗುತ್ತೆ, ಲ್ಯಾಕ್ಟೋಸ್ ಇಲ್ಲಾಂದರೆ ಆಫ್ ಆಗುತ್ತೆ. ಸೊ ವ್ಯೂ ಹ್ಯಾವ್ ಟು ಸ್ಟಡಿ ಹಿಯರ್ ಸ್ಟ್ರಕ್ಚರ್, ಮೆಕ್ಯಾನಿಸಮ್ ಆಫ್ ಸ್ವಿಚಿಂಗ್ ಆನ್ ಆ್ಯಂಡ್ ಸ್ವಿಚಿಂಗ್ ಆಫ್. ವೆರಿ ವೆರಿ ಇಂಪಾರ್ಟೆಂಟ್, ಓದಿರ್ತೀರಾ ಕರೆಕ್ಟಾಗಿ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟು ಮಕ್ಕಳೇ ನೋಡಿ, ಸೇಲಿಯಂಟ್ ಫೀಚರ್ಸ್ ಅಂತಿದೆ, 8 ಪಾಯಿಂಟ್ ಇದೆ, ಆಬ್ಜೆಕ್ಟಿವ್ಸಲ್ಲಿ 5 ಇದೆ. ಇದನ್ನು ಲಿಟ್ರಲಿ ನೀವು, ನನಗೆ ಹೇಳಿದ್ರೆ ತಪ್ಪಾಗುತ್ತೆ, ಆದರೂ ಮಗಪ್ ಮಾಡಲೇಬೇಕು, ಯಾಕಂದರೆ ಅಲ್ಲಿ 3164.7 million ಬೇಸಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ವಶನ್ ಕೊಡಬೇಕಾ ನಂಬರ್ ಚೇಂಜ್ ಮಾಡಿರ್ತಾರೆ ಸ್ಟೇಟ್ಮೆಂಟ್ ಕ್ವಶನ್ಸಲ್ಲಿ. ಹಾಗಾಗಿ ನೀವು ಅಲ್ಲಿ ಲಿಟ್ರಲಿ ಏನಿದೆ, ಎಷ್ಟು ಜೀನ್ಸ್ ಇದೆ, ಸೊ ವಾಟ್ ವಿಚ್ ಈಸ್ ದ ಲಾಂಗೆಸ್ಟ್ ಜೀನ್, ಡಿಸ್ಟ್ರೋಪಿನ್ ಜೀನ್, ಆ್ಯಂಡ್ ಹೌ ಮೆನಿ ಜೀನ್ಸ್ ಆರ್ ದೇರ್ ಇನ್ ಕ್ರೋಮೋಸೋಮ್ 1, 2, 9, 6, 8, ದ ಲೀಸ್ಟ್ ನಂಬರ್ ಆಫ್ ಕ್ರೋಮೋಸೋಮ್ ಜೀನ್ಸ್ ಆರ್ ಫೌಂಡ್ ಇನ್ ಕ್ರೋಮೋಸೋಮ್ ವೈ, ಎ ಸ್ಮಾಲ್ ಕ್ರೋಮೋಸೋಮ್ ವಿತ್ 231 ಜೀನ್ಸ್. ಹಾಗಾಗಿ ಅಂಕಿ ಅಂಶಗಳು ತುಂಬ ತುಂಬ ಇಂಪಾರ್ಟೆಂಟ್ ಇಲ್ಲಿ, ಆ ನಂಬರ್ಸ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಮಾಲಿಕ್ಯುಲರ್ ಬೇಸಿಸ್. ಅದಾದಮೇಲೆ ಬಯೋಟೆಕ್ನಾಲಜಿ, ಫಸ್ಟು ಪ್ರೊಸೀಜರ್ಸ್ ಬಗ್ಗೆ ಓದ್ತೀವಿ. ಹೌ ಟು ಇನ್ಸರ್ಟ್ ಎ ಜೀನ್ ಇನ್ ಟು ಆನ್ ಆರ್ಗ್ಯಾನಿಸಮ್, ಹೌ ಟು ಮೇಕ್ ಇಟ್ ಜೆನೆಟಿಕಲಿ ಮಾಡಿಫೈಡ್, ದಟ್ ಈಸ್ ಟ್ರಾನ್ಸ್ಜೆನಿಕ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ವೆಕ್ಟರ್ಸ್, ಹೌ ಡು ಯು ಕಟ್ ಡಿ ಎನ್ ಎ, ದಟ್ ಈಸ್ ರೆನ್, ಕಾಲ್ಡ್ ಆಸ್ ಮಾಲಿಕ್ಯುಲರ್ ಸೀಸರ್. ಹೌ ಟು ಜಾಯಿನ್ ಇಟ್ ಬೈ ಡಿ ಎನ್ ಎಲ್ ಐಗೆಸ್ ಕಾಲಿಂಗ್ ಇಟ್ ಆಸ್ ಮಾಲಿಕ್ಯುಲರ್ ಸ್ಟಿಚರ್. ಓಕೆ, ದೆನ್ ಸಂಬಡಿ ಶುಡ್ ಬಿ ದರ್ ಟು ಟೇಕ್ ಇಟ್ ಔಟ್, ಟು ಟೇಕ್ ಇಟ್ ಇನ್ ಟು ದ ಅದರ್ ಸೆಲ್. ಹೂ ವಿಲ್ ಗೋಯಿಂಗ್ ಟು ಡೂ ದ್ಯಾಟ್? ಪ್ಲಾಸ್ಮಿಡ್ಸ್ ಆರ್ ವೆಕ್ಟರ್ಸ್, ಐ ಕ್ಯಾನ್ ಕಾಲ್ ಇಟ್ ಜನರಲಿ. ಆಮೇಲೆ ಪ್ಲಾಸ್ಮಿಡ್ ಒಂದು ಸ್ಟ್ರಕ್ಚರ್, PBR 3-2. ಸೊ ಈ ಥರ ಈ ಚಾಪ್ಟರ್ ಫ್ಲೋ ಆಗುತ್ತೆ. ಅದಾದಮೇಲೆ ಪ್ರೊಸೀಜರ್ಸ್ ಕಲ್ತ ಮೇಲೆ ಎಲ್ಲೆಲ್ಲಿ ಬಳಕೆ ಆಗುತ್ತೆ, ದಟ್ ಈಸ್ ವಾಟ್ ವಿ ವಿಲ್ ಗೋಯಿಂಗ್ ಟು ಸ್ಟಡಿ ಇನ್ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ. ಅಬೌಟ್ BT ಕ್ರಾಪ್ಸ್, ಯು ಮೈಟ್ ಹ್ಯಾವ್ ಹರ್ಡ್ ಆಫ್ BT ಕಾಟನ್, BT ಬ್ರಿಂಜಾಲ್, ಇದೆಲ್ಲ ಹೇಗೆ ಮಾಡಿದ್ರು, ಅದರಿಂದ ಏನು ಉಪಯೋಗ. ಅದೇ ಥರ ಹ್ಯೂಮನ್ ಇನ್ಸುಲಿನ್, ಹ್ಯೂಮಿಲಿನ್, ಹೌ ಡಿಡ್ ದೆ ಪ್ರೊಡ್ಯೂಸ್, ಅಬೌಟ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಆ್ಯಂಡ್ ಫೈನಲಿ ವಿ ಎಂಡೆಡ್ ಅಪ್ ವಿತ್ ಬಯೋಎಥಿಕ್ಸ್ ಆ್ಯಂಡ್ ಬಯೋಪೈರಸಿ. ಇದು ಅಂಥ ಟಫ್ ಚಾಪ್ಟರ್ ಇಲ್ಲ. ಸೊ ಮೈ ಸಜೆಷನ್ ಇಸ್ ಪ್ಲೀಸ್ ಗೋ ಥ್ರೂ ದಿಸ್ ಚಾಪ್ಟರ್, ಬಿ ಥರೋ ಟೆಕ್ಸ್ಟ್ ಬುಕ್ ಓದಿ, ಪ್ರತಿಯೊಂದು ಲೈನು ಪ್ರತಿಯೊಂದು ವರ್ಡು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ವಿ ಆಲಾಂಗ್ ವಿತ್ ಆಲ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಡಯಾಗ್ರಾಮ್ಸ್.
ಇದು ಫಸ್ಟ್ ಗ್ರೂಪ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಗ್ರೂಪ್ ಇಸ್ ಗ್ರೂಪ್ ಟೂ. With less weightage, less weightage with respect to marks, group 2. Idralli sexual reproduction in flowering plants, na short form al barita idini, flowering plants, then human reproduction, reproductive health, then first unit daito, second unit, third unit ali you can take it as strategies, then organisms and population, ee aidanu odi. So this will be your second preference. Okay, idanna ai chapter na first ai aidu chapter na muguskoli. ಸೊ 30-35% ಆಫ್ ಸಿಲೆಬಸ್ ಓದ್ತೀರಾ, ಅದಾದ ನಂತರ ಇದಕ್ಕೆ ಬನ್ನಿ. ಇದೆಲ್ಲ ನೀವು ಓದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದ ಒನ್ ವಿಚ್ ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಇಸ್ ದ ಗ್ರೂಪ್ ಒನ್, ದ ಸೆಕೆಂಡ್ ಇಂಪಾರ್ಟೆನ್ಸ್ ಇಸ್ ಗ್ರೂಪ್ ಟೂ. ಹೇಗೆ ಓದಬೇಕು ಮತ್ತೆ ಹೇಳ್ತಾ ಇದ್ದೀನಿ, ಟೆಕ್ಸ್ಟ್ ಬುಕ್ ಓದಿ, ಗ್ಲಾನ್ಸ್ ಮಾಡಿ, ಓದಿಲ್ಲ ಹೊಸದಾಗಿ ಓದ್ತಿರೋದೇನಿಲ್ಲ ನೀವು, ಸ್ಟ್ರಕ್ಚರ್ ಆಫ್ ಗೊನಾಟ್ಸ್ ಗೊತ್ತು ನಿಮಗೆ. ಸೊ ಅದರದ್ದು ಯಾವುದಾದ್ಮೇಲೆ ಯಾವ ಡಕ್ಟ್ ಬರುತ್ತೆ ಅದನ್ನು ನಾನು ಫ್ಲೋ ಚಾರ್ಟ್ ಬರೆದು ತೋರಿಸ್ತೀನಿ ಆಮೇಲಿಂದ, ಸರಿನಾ? ಆ ಥರದ್ದು ಪ್ರತಿಯೊಂದೂ ಟೆಕ್ಸ್ಟ್ ಬುಕ್ ಓದಿದ್ದು. ಸೊ ಇದರಿಂದ ನಮಗೆ ಒಂದು 15 ಕ್ವಶನ್ ಬರೋ ಸಾಧ್ಯತೆ ಇದೆಯಪ್ಪ, ಸರಿನಾ? ಇನ್ನು ಮಿಕ್ಕಿದ ಚಾಪ್ಟರ್ ಒಂದು 7-8 ಕ್ವಶನ್ ಬರಬಹುದು. ಸೊ ಫಸ್ಟ್ ಪ್ರಿಫರೆನ್ಸ್ ಇಸ್ ಗ್ರೂಪ್ 1, ಸೆಕೆಂಡ್ ಪ್ರಿಫರೆನ್ಸ್ ಇಸ್ ಗ್ರೂಪ್ 2. ಅರ್ಥ ಆಗ್ತಿದೆ ಮಕ್ಕಳೇ? ಸೊ ಒಂದು 36 ಬಂದುಬಿಡುತ್ತೆ, ಗ್ರೂಪ್ 1 ಗ್ರೂಪ್ 2 ಕವರ್ ಮಾಡಿಬಿಟ್ರೆ 35 ಕ್ವಶನ್ ಖಂಡಿತವಾಗಲೂ ನಿಮಗೆ ಸಿಗುತ್ತೆ. ಮಿಕ್ಕಿದ 10 ಕ್ವಶನ್ ಬೇರೆ ಬೇರೆ ಚಾಪ್ಟರ್ಸ್, ಲೈಕ್ ಫಸ್ಟ್ ಚಾಪ್ಟರ್ ಇದೆಯಲ್ಲ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್, ಈಸಿ ಇದೆ ಇದೆಲ್ಲ. ಆದ ನಂತರ ಅದನ್ನು ಓದಿ, ಅರ್ಥ ಆಗ್ತಿದೆಯಾ? ಕ್ಲಿಯರ್? ಬಯೋಡೈವರ್ಸಿಟಿ ಅದನ್ನು ಅಷ್ಟೇ, ಲಾಟ್ ಆಫ್ ಥಿಂಗ್ಸ್ ಟು ರಿಮೆಂಬರ್ ದೇರ್. ಹಾಗಾಗಿ ಅದನ್ನು ಲಾಸ್ಟಲ್ಲಿ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ. ಈ ಥರ ಓದಬೇಕಾಗತ್ತೆ ಫಸ್ಟ್ ಇಯರಲ್ಲಿ. ನಾನು ಅವಲೇ ಹೇಳ್ದಂಗೆ ಯಾವ್ಯಾವ ಚಾಪ್ಟರ್ಸ್ ನಾನು ಆವಾಗಲೇ ಹೇಳಿದೆ ಅದನ್ನು ಎಲ್ಲ ಒಂದೊಂದು ಜಾಸ್ತಿ ಓದ್ಕೊಳ್ಳಿ. ಮಾರ್ಫಾಲಜಿ ಓದಿ, ಪ್ಲಾಂಟ್ ಕಿಂಗ್ಡಮ್ ಓದಿ, ಅನಿಮಲ್ ಕಿಂಗ್ಡಮ್. ಅನಿಮಲ್ ಕಿಂಗ್ಡಮಲ್ಲಿ ಎಕ್ಸಾಂಪಲ್ಸ್ ಆರ್ ಇಂಪಾರ್ಟೆಂಟ್. ಆಮೇಲೆ ಮಾರ್ಫಾಲಜಿ ಬಂದಾಗ ಫ್ಯಾಮಿಲೀಸ್ ಆರ್ ಇಂಪಾರ್ಟೆಂಟ್, ಫ್ಯಾಮಿಲೀಸ್ ತೆಗೆದಿದ್ದಾರೆ, ಫ್ಯಾಮಿಲೀಸ್ ಆರ್ ಇಂಪಾರ್ಟೆಂಟ್, ಎಸ್ಪೆಷಲಿ ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಎಕನಾಮಿಕ್ ಇಂಪಾರ್ಟೆನ್ಸ್ ಓದ್ಕೊಳ್ಳಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೆಲ್ ದ ಯೂನಿಟ್ ಆಫ್ ಲೈಫ್, ದ ಹೋಲ್ ಯೂನಿಟ್ ಯು ಸ್ಟಡಿ ಅಲಾಂಗ್ ವಿತ್ ಬಯೋಮಾಲಿಕ್ಯೂಲ್ಸ್. ಓಕೆ ಚಿಲ್ಡ್ರನ್, ಇದಿಷ್ಟು ಬಹುಶಃ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಟುಡೇ ವಿ ವಿಲ್ ಗೋಯಿಂಗ್ ಟು ಸಾಲ್ವ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್, ಸೊ ದಟ್ ವೆನ್ ವಿ ಆರ್ ಸಾಲ್ವಿಂಗ್ ದೋಸ್ ಕ್ವಶನ್ಸ್ ಯು ವಿಲ್ ಕಮ್ ಟು ನೋ ವಾಟ್ ಆರ್ ದ ಟ್ರಿಕ್ಸ್ ಇನ್ವಾಲ್ವ್ ಇನ್ ದಟ್. ಸರಿನಾ? ಟ್ರಿಕ್ಸ್ ಅಂದರೆ ಯಾವ ಥರ ಅಪ್ರೋಚ್ ಮಾಡಬೇಕು. ಕೆಲವು ಟೈಮು ನನಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋ ಸಾಧ್ಯತೆ ಇರುತ್ತೆ. ಕೆಲವು ಟೈಮ್ ಹೌ ಟು ಗೋ ಅಬೌಟ್ ಇಟ್, ದೀಸ್ ಸಾರ್ಟ್ ಆಫ್ ಟ್ರಿಕ್ಸ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್, ಆ್ಯಂಡ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ವಾಟ್ ಐ ಹ್ಯಾವ್ ಟೇಕನ್ ಇಟ್ ಮೇ ಹೆಲ್ಪ್ ಯು ಆಲ್ಸೋ ಟು ಬ್ರಷ್ ಅಪ್ ದ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಆಫ್ ದ ಚಾಪ್ಟರ್. ಇಡೀ ಚಾಪ್ಟರಲ್ಲಿ ಅಂದರೂ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅದರ ಸುತ್ತಮುತ್ತ ಇರೋ ಬಗ್ಗೆ ನಾನೆಲ್ಲ ಡಿಸ್ಕಸ್ ಮಾಡ್ತೀನಿ.